ಪ್ರತಿಯೊಬ್ಬರ ಜೀವನದಲ್ಲೂ ಹಲವು ಘಟನೆಗಳು ನಡೆದಿರುತ್ತವೆ. ಅವು ತುಂಟತನ ಇರ್ಬೋದು, ಆಟ ಪಾಠ ಇರ್ಬೋದು, ಅಥವಾ ಹುಂಬತನವೂ ಆಗಿರ್ಬೋದು. ಅಂತಹ ಘಟನೆಗಳಲ್ಲಿ ಕೆಲವೊಂದನ್ನ ನಾವು ಜೀವನ ಪೂರ್ತಿ ಮರೀಲಿಕ್ಕೇನೆ ಸಾಧ್ಯವಾಗೋದಿಲ್ಲ. ಅಂತಹ ಮರೆಯಲಿಕ್ಕೆ ಆಗದೇ ಇರೋ ಕುತೂಹಲಕಾರಿ ಘಟನೆಗಳನ್ನ ನಮ್ಮ ಅತಿಥಿಗಳಿಂದ ವೀಕ್ಷಕರಿಗೆ ಪರಿಚಯ ಮಾಡಿಸಿಕೊಡೋ ವಿಶೇಷ ಕಾರ್ಯಕ್ರಮವೇ ಮರೆಯಲಾರೆ. ಭ್ರಷ್ಟಾಚಾರಿಗಳಿಗೆ ಇವರು ಸಿಂಹ ಸ್ವಪ್ನ, ಇವರು ಗುಡುಗಿದ್ರೆ ರಾಜಕಾರಣಿಗಳು ನಡುಕ್ತಾರೆ. ಇವರು ನಾಟಕದ ಮೂಲಕವೇ ಕ್ರಾಂತಿ ಮಾಡಿದವರು. 50 ವರ್ಷಗಳ ಹಿಂದೆಯೇ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದವರು. ಅಷ್ಟೇ ಅಲ್ಲದೆ ರಂಗಭೂಮಿಯಲ್ಲಿ ಹಲವು ಪ್ರಥಮಗಳನ್ನು ಸಾಧಿಸಿದವರು. ಇವರೇ ನಮ್ಮ ನೆಚ್ಚಿನ ಮಾಸ್ಟರ್ ನಟ ರತ್ನಾಕರ, ಮಾಸ್ಟರ್ ಹಿರಣ್ಣಯ್ಯ. ನಮ್ಮ ಇವತ್ತಿನ ಮರೆಯಲಾರೆ ಕಾರ್ಯಕ್ರಮದ ಅತಿಥಿ ಮಾಸ್ಟರ್ ಹಿರಣ್ಣಯ್ಯ. ಮಾಸ್ಟರ್ ಹಿರಣ್ಣಯ್ಯವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಸಾಕು, 81ಕ್ಕೆ ಇಷ್ಟು ಮಟ್ಟಿಗಿರೋದು. ಕೌಂಟ್ ದಿ ಬ್ಲೆಸ್ಸಿಂಗ್ಸ್ ಅಂತ ಇಂಗ್ಲೀಷಲ್ಲಿ ಹೇಳಿದ ಹಾಗೆ ಭಗವಂತ ಕೊಟ್ಟ ಒಳ್ಳೆಯದನ್ನು ಮಾತ್ರ ಎಣಿಸ್ತಾ ಇರ್ತೀನಿ. ಚೆನ್ನಾಗಿದ್ದೀನಿ. ನಿಮ್ಮ ಹಳೆ ಫೋಟೋಗ್ರಾಫ್ಸ್ ನೋಡಿದಾಗ ನಾಟಕಗಳಲ್ಲಿ ನರಪತಿ ನಾರಾಯಣ್ ಥರ ಇದ್ದೀರಾ. ಹೋದಾಗ ಎಲ್ಲರೂ ಹಾಗೆ ಹೇಳ್ತಾರೆ. ಬರ್ತಾ 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 ಅದು ಯಾವ ಕಾಲಕ್ಕೆ ಹೋಗ್ತಾರೋ ಒಬ್ಬೊಬ್ಬರು ನನ್ನ ಕಾರಣಕ್ಕೆ ಹೋಗ್ತಾರೆ. ಮೇಲಾಗಿ ಒಂದು ವಯಸ್ಸಾಗ್ತಾ ಆಗ್ತಾ ಆಗ್ತಾ ಸ್ವಲ್ಪ ಮುದೋದು ಶ್ರೇಷ್ಠನೇ. ತೂಕವಾದ ಮನುಷ್ಯ ಅಂತ ಒಂದು ಕಡೆ ವಯಸ್ಸು, ಒಂದು ಕಡೆ ತೂಕ, ಎರಡೂ ಮಾಡ್ತಾರೆ ಅಲ್ವಾ? ತುಂಬ ಇಷ್ಟಪಟ್ಟು ಊಟ ಮಾಡ್ತೀರಾ ನೀವು? ಹೌದಮ್ಮ, ನಾನು ತಿನ್ನಬೇಕಾದ ಕಾಲದಲ್ಲಿ ಕುಡಿದ್ಬಿಟ್ಟೆ. ಈಗ ಸಾಯೋ ಕಾಲಕ್ಕೆ ತಿನ್ನೋ ಚಟ ಬಂದಿದೆ. ತಕ್ಕಾಗೆ ವಯೋಧರ್ಮ, ವಯೋಧರ್ಮಕ್ಕೆ ಬಾಯಿ ಚಪಲ ಜಾಸ್ತಿ ಅಂತ ನೋಡಮ್ಮ. ಇವಾಗ ಹೊಟ್ಟೆ ತುಂಬ ತಿನ್ನೋಕ್ಕಿಂತ ರುಚಿಯಾಗ್ತಿನ ತಿಂತೀನಿ ನಾನು. ಅದಕ್ಕೆ ತಕ್ಕಾಗೆ ನನ್ನ ಹೆಂಡತಿ ಅನ್ನಪೂರ್ಣೇಶ್ವರಿ ಪುಣ್ಯಾತ್ಕೀರ್ತಿ ನಾನು ಕೇಳಿದ್ದನ್ನು ಮಾಡಾಕ್ತಾಳೆ, ಚೆನ್ನಾಗೇ ಮಾಡ್ತಾಳೆ. ಈ ಎಲ್ಲ ಕಾಂಬಿನೇಷನ್ನು ನಾನು ಈ ಮಟ್ಟಕ್ಕೆ ತಂದಿದ್ದೆ. ನಾನು ಜಿಲ್ಲಾಲಲ್ಲಿ ಒಂದ್ಸಲ ಈ ತೂಕ ಇಳಿಸ್ಕೊಳಕ್ಕೆ ಹೋದಾಗ ಒಂದು 19 ಜನ ನನ್ನ ಮೈ ಮೇಲೆ ಕೆಲಸ ಮಾಡೋರು. ನೀರು ಹೊಡಿಯೋರೊಬ್ಬ, ನೀನು ಮಸಾಜ್ ಮಾಡೋನೊಬ್ಬ, ಆಮೇಲೆ ಕೆಮ್ಮಣ್ಣು ಪಟ್ಟು ಹಾಕೋನೊಬ್ಬ. ನಾನಂದೆ, ಏನಯ್ಯ ಕೊಪ್ಪಿಸೋಕೆ ಒಬ್ಬಳು ಸಾಕು, ಇಳಿಸೋಕೆ 8 ಜನ ಬಂದಿದ್ದೀರಿ ನೀವು ಅಂತ ಹೇಳ್ತಾ ಇದ್ದೆ. ಹಾಗೆ ತೂಕ ಕಡಿಮೆ ಏನಾದರೂ ಆಯ್ತಾ? ಹಾಂ, ಆಗಿತ್ತು. 8 ಕೆಜಿ ಆಗಿತ್ತು. ಯಾವಾಗಲೂ ಅಷ್ಟೇ, ನಾವು ಅಲ್ಲಿಂದ ಹೊರಗೆ ಬಂದಮೇಲೆ ಬರ್ಗೆಟ್ ಹೊಡೆದಿಂದ ತಿಂದ್ಬಿಡ್ತೀವಿ. ಅದನ್ನೇ ನಾವು ಮೇಂಟೈನ್ ಮಾಡಿದರೆ ಕಡೆ ಪಕ್ಷ ಹಾಗೆ ಇರ್ಬೋದು. ಕಷ್ಟ ಕಡಮ್ಮ, ಅಲ್ಲಿ ಹೋಗ್ದೇ ಕೂಡ ನಾವು ಜೀವನದಲ್ಲಿ ಬಾಯಿ ಚಪ್ಪಲ ಸ್ವಲ್ಪ ಕರ್ಬ್ ಮಾಡಿಕೊಂಡ್ರೆ ನಾವು ಸುಖವಾಗಿ ಇರ್ಬೋದು, ಏನು ತೊಂದರೆ ಇಲ್ಲ. ಆಗೋದಿಲ್ಲ ಸರಿ. ಹಾಗೆ ಹಾಯ ಖುಷಿಯಾಗಿ ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀರ ಲೈಫ್ನ. ಎಲ್ಲದಕ್ಕಿಂತ ನೋಡಮ್ಮ, ಆರೋಗ್ಯಕ್ಕೆ ಮೇಲಾಗಿ ನನ್ನ ಈ ಒಂದು ಇದು ಒಬೆಸಿಟಿ ಅಲ್ಲ, ಇದು ಆರೋಗ್ಯಕರವಾದಂಥ ಒಂದು ಬಾಡಿ. ಇದಕ್ಕೆ ಅತ್ಯಂತ ಮುಖ್ಯವಾದ ಆಹಾರಕ್ಕಿಂತ ನೆಮ್ಮದಿ ಕಡಮ್ಮ. ನನಗೆ ಇಚ್ಛರ್ಯವ ಮಡದಿ. ಮೇಲಾಗಿ ನನ್ನ ಮೊಮ್ಮಕ್ಕಳು, 8 ಜನ ಮೊಮ್ಮಕ್ಕಳು ಇಲ್ಲಿದ್ದಾರೆ, 3 ಜನ ಅಮೆರಿಕಾದಲ್ಲಿದ್ದಾರೆ, ಸೊ 11 ಮೊಮ್ಮಕ್ಕಳು. ಆಮೇಲೆ ಮಕ್ಕಳು ಹೇಳಿದ ಕೇಳೋ ಮಕ್ಕಳು, ಇವರೆಲ್ಲರ ಮಧ್ಯದಲ್ಲಿ ನನ್ನ ಚೆನ್ನಾಗಿಟ್ಟುಕೊಂಡಿದ್ದಾರೆ. ಒಬ್ಬರು ಕೂಡ ನನ್ನ ಬೆನ್ನಿಂದಾಗಲಿ ನನ್ನ ಮುಂದಾಗಲಿ ಒಂದು ಆಕ್ಷೇಪಣೆ ಮಾತಾಡೋದಿಲ್ಲ ಅಂದಾಗ ನೆಮ್ಮದಿ ಕೊಟ್ಟ ಮೇಲೆ ಭಗವಂತ ಅದರಿಂದ ಇದನ್ನು ಕೊಡ್ತಾರೆ. ಇನ್ನು ಹಿರಣ್ಣಯ್ಯ ಅಂದರೆ ಫೇಮಸ್ ಫಾರ್ ಬೈಗುಳ, ಆಮೇಲೆ ಭ್ರಷ್ಟಾಚಾರ ವಿರೋಧಿ, ಇದೇ ಮೊಟ್ಟ ಮೊದಲು ಕಾಣಿಸುವಂಥದ್ದು. ಆದರೆ ಹಿರಣ್ಣಯ್ಯ ಅವರು ನಮ್ಮ ಪ್ರಕಾರ ಎನ್ಸೈಕ್ಲೋಪೀಡಿಯಾ ಇದ್ದ ಹಾಗೆ, ವಿಶ್ವಕೋಶ ಇದ್ದ ಹಾಗೆ. ಈ ಬೈಗಳ ಅನ್ನೋ ಪದವನ್ನು ನಾನು ಸ್ವೀಕಾರ ಮಾಡಲ್ಲ, ಯಾಕೆಂದರೆ ವಿಡಂಬನಾತ್ಮಕವಾಗಿ ಟೀಕೆಗಳನ್ನು ಮಾಡ್ತೇನೆ, ಇದು ಒಂದು ಭಾಗ. ಎರಡನೇದು, ನನ್ನ ಟೀಕೆ ಒಳಗಡೆ ವಿಡಂಬನೆ ಮಾತ್ರ ಇರೋದಿಲ್ಲ, ಅವ್ರಿಗೊಂದು ಎಚ್ಚರಿಕೆಯ ಕರೆಗಂಟೆ ಇರುತ್ತೆ, ನೀವು ಮಾಡ್ತಿರೋದು ತಪ್ಪು ಅಂತ. ಮೇಲಾಗಿ ಅದನ್ನು ಹೇಳುವಾಗ ನನ್ನ ದಾರಿಷ್ಟ್ಯ ಎಷ್ಟಿರುತ್ತೆ ಅಂದರೆ ವ್ಯಕ್ತಿಯನ್ನು ಮುಂದೆ ಕೂರಿಸ್ಕೊಂಡು ಹೇಳುತ್ತೇನೆ. ಬೆನ್ನಿಂದ ಹೇಳುವರ ಅಭ್ಯಾಸ ಕಡಿಮೆ ನನಗೆ. ತೀರಾ ಅವ್ರು ಬರದೇ ಇದ್ದಾಗ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಬೇಕಾಗತ್ತೆ, ಹೇಳ್ತೀನಿ. ಅವ್ರಿಗೆ ಮುಟ್ಟಿದ್ದದು, ಅವ್ರ ಕಡೆ ಅವ್ರು ಬಂದಿರ್ತಾರೆ. ಒಟ್ಟು ಏನಂದರೆ, ನನ್ನ ದೃಷ್ಟಿಯಲ್ಲಿ ನಮ್ಮಿಂದ ಚುನಾಯಿತರಾದಂಥ ರಾಜಕಾರಣಿಗಳು ನಮ್ಮ ಮಕ್ಕಳಿದ್ದಾರೆ. ನನ್ನ ಮಕ್ಕಳು ಏನಾದರೂ ದಾರಿ ತಪ್ಪಿದರೆ ಹೇಗೆ ನಾವು ತಿದ್ದುತ್ತೀವಿ? ಅವರ ಬೆನ್ನಿಂದೆ ಹೋಗಿ ಅವರನ್ನು ನೋಡಿ ತಿದ್ದುತ್ತೀವಿ, ಹಾಗೆ ಇವರು ನಾವು ತಿದ್ದಬೇಕಲ್ವ? ಇನ್ನು ಹಿರಣ್ಣಯ್ಯವರು, ನಿಮ್ಮದು ಹುಟ್ಟೋರು ಯಾವುದು ಅಂತ? ನಾನು ಆ್ಯಕ್ಚುಲಿ ನಾನು ಹುಟ್ಟಿದ್ದು ಮೈಸೂರಲ್ಲಿ, ಆದರೆ ನಮ್ಮ ಹಿರಿಯರು ಬಂದಿದ್ದು ತುರುವೇಕೆರೆ ತಾಲೂಕಿನಲ್ಲಿರ್ತಕ್ಕಂಥ ಕಣತೂರಿನ ಗ್ರಾಮದಿಂದ ಬಂದರು. ಹಾಗಾಗಿ ಕೆ ಹಿರಣ್ಣಯ್ಯ ಅಂತ ನಮ್ಮ ತಂದೆ ಹೆಸರು ಬಂತು. ನನಗೆ ಹೈಸ್ಕೂಲ್ ತನಕ ಕೆ ನಮ್ಮ ಜೊತೆಗೆ ಬಂತು. ಕಾಲೇಜ್ಗೆ ಹೋಗುವಾಗ ಕೆ ಕೈ ಬಿಟ್ಟಿರ್ತು, ಬರೀ ಹೆಚ್ಚು ನರಸಿಂಹಮೂರ್ತಿ ಆಯಿತು. ನನ್ನ ಹುಟ್ಟು ಹೆಸರು ನರಸಿಂಹಮೂರ್ತಿ, ಜನ ಕೊಟ್ಟ ಹೆಸರು ಹಿರಣ್ಣಯ್ಯ. ನನಗೇನು ಒಟ್ಟಿನಲ್ಲಿ ಹೆಸರೇನಾರ ಇರಲಿ, ನನ್ನ ಹೊಟ್ಟೆಗೆ ತಟ್ಟೆ ಹಾಕಿ ತಟ್ಟೆ ತುಂಬ ಅನ್ನ ಹಾಕ್ತಾರೆ, ಅದು ಸಾಕು ನನಗೆ. ಒಡ ಹುಟ್ಟಿದವರು ಎಷ್ಟು ಚೆನ್ನಾಗಿದ್ರು, ಯಾರಿಲ್ಲ. ಅದರಿಂದಲೇ ಪೂರ್ತಿ ಹೆಸರು ನನಗೆ ಬಂತು. ನಮ್ಮಪ್ಪಂದು
ಇಲ್ಲದ್ರೆ ಅದನ್ನು ಅರ್ಧ ಭಾಗ ಮಾಡ್ಕೊಂಡ್ರು ಮಾಸ್ಟರ್ ಹಿರಣ್ಣಯ್ಯ. ಯಾಕೆಂದ್ರೆ ಅವ್ರು ಹಿರಣ್ಣಯ್ಯನವ್ರು ಇದ್ರು, ಅವರ ಮಗ ನಾನು ಮಾಸ್ಟರ್, ಹಾಗಾಗಿ ಮಾಸ್ಟರ್ ಹಿರಣ್ಣಯ್ಯ ಅಂತ ಆಯ್ತು. ಸರಿ, ನರಸಿಂಹಮೂರ್ತಿ ನಿಮಗೆ ಇಟ್ಟಿದ್ದ ಹೆಸರು ನರಸಿಂಹಮೂರ್ತಿ. ಇವಾಗ ನಿಮ್ ಕಾಲೇಜ್ ಮೇಟ್ಸ್ ಆಗಿರ್ಬೋದು, ಸ್ಕೂಲ್ ಮೇಟ್ಸ್, ಅವರೆಲ್ಲ ಕರೆಯೋದು ನರಸಿಂಹಮೂರ್ತಿ ಅಂತ. ಹೌದು, ಕೆಲವರಿಗೆ ಉಳ್ಕೊಂಡಿದ್ದಾರೆ, ಅವರು ಬರುವಾಗಲೇ ಏನೋ ನರಸಿಂಹಮೂರ್ತಿ ಅಂದ್ಕೊಂಡೇ ಬರ್ತಾರೆ. ನನಗೆ ಆ ಹೆಸರು ಹೇಳಿದವರು ಇಲ್ಲ ಕ್ಲಾಸ್ಮೇಟ್ಸ್ ಆಗಿರಬೇಕು, ಕಾಲೇಜ್ ಮೇಟ್ಸ್ ಆಗಿರಬೇಕು, ಇಲ್ಲ ಅಂದರೆ ನನ್ನ ಪೂರ್ವಾಶ್ರಮದ ಸ್ನೇಹಿತರಾಗಿರಬೇಕು ಇಷ್ಟೇ. ಸರಿ, ನನ್ನ ಹೆಂಡತಿ ಕೂಡ ಮಾಡ್ತಾ ಹೆಸರು, ನಾನು ನರಸಿಂಹಮೂರ್ತಿ ಬಂದಿನ ಬಾಗಿಲು ತೆಗಿ ಅಂದರೆ ಯಜಮಾನರಿಲ್ಲ ಆಮೇಲೆ ಬನ್ನಿ ಅಂತಾಳೆ. ಸರಿ, ಇನ್ನು ನಿಮ್ಮ ಕುಟುಂಬ ಹೇಗಿತ್ತು? ತಂದೆ ಮಧ್ಯಮ ವರ್ಗ ಕುಟುಂಬನ? ಮಧ್ಯಮ ವರ್ಗದವರು ಅಂದರೆ ನಮ್ಮ ತಂದೆ ಬಹಳ ಬಡತನದಲ್ಲೇ ಬಂದರು ಅಂತ ಹೇಳಬೇಕು. ಓದಿದ್ದೆಲ್ಲ ಎಲ್ಲಿ? ಮೈಸೂರು. ಮೈಸೂರು ಶಾರದಾವಿಲಾಸ್ ಮಿಡ್ಲ್ ಸ್ಕೂಲು, ಬನವ್ಯಾಸ ಹೈ ಸ್ಕೂಲು, ಆಮೇಲೆ ಶಾರದಾವಿಲಾಸ್ ಕಾಲೇಜು. ಹಾಗೊದ್ದೆ ಮೈಸೂರಲ್ಲೇ ಹುಟ್ಟಿ ಬೆಳೆದೆ. ಆದರೆ ನಾನು ಬಂದು ನಮ್ಮ ತಂದೆಯನ್ನು ಕೂಡಿಕೊಂಡಾಗ ಭಾಳ ದುಸ್ಥಿತಿ ಇದ್ದರು ಅವರು, ಅವರಿಗೆ ಜಲೋದ್ರ ಬಂದು ಮರಿಬಿಟ್ಟಿದ್ರು. ಸೊ ಅಂಥ ದುಸ್ಥಿತಿಯಲ್ಲಿ ನೀನೇ ಮಾಡಪ್ಪ ಅಂದರು ಹಿರಿಯರಿಗೆ. ಅಷ್ಟೊತ್ತು ಕಾಲ ನಾನು ಕಾಲೇಜಲ್ಲಿ ತಯಾರಿ ತೊಗೊಂಡ್ಬಿಟ್ಟಿದ್ದೆ. ನಾ ರಂಗಭೂಮಿಯ ಪರಿಚಯ ಮಾಡಿಕೊಂಡಿದ್ದೆ. ನಮ್ಮ ಅಪ್ಪನ ಹುಡುಗನ ಪಾತ್ರೆಲ್ಲ ನಾನೇ ಮಾಡ್ತಾಯಿದ್ದೆ. ಯಾವ ಕಾಲೇಜಲ್ಲಿ ನೋಡಿದ್ರು ಹಿರಣ್ಣಯ್ಯನವರ ಮಾಸ್ಟರ್ ಹಿರಣ್ಣಯ್ಯನವರ ಹುಡುಗನ ಪಾತ್ರ ಇದ್ದೇನೆ, ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿತಿತ್ತಿಲ್ಲ, ಹಾಗಾಗಿಬಿಟ್ಟಿತ್ತು. ಸರಿ, ಆವಾಗಲೇ ಫೇಮಸ್ ಆಗಿಬಿಟ್ಟಿದ್ರಿ. ಆವಾಗಲೇ ಕಾಲೇಜಿನ ಒಂದು ಪ್ರಾಕಾರದಲ್ಲಿ ನಾನು ಖ್ಯಾತನಾಗಿದ್ದೆ. ಆವಾಗ ನಿಮ್ಮ ತಂದೆಯವ್ರಿಗೆ ಗೊತ್ತಿತ್ತ ನೀವು ಪಾರ್ಟ್ ಮಾಡೋದು? ಗೊತ್ತಿತ್ತು. ಏನು ಮಾಡ್ತಾರೆ, ಕೆಲವೊಮ್ಮೆ ಹೇಳಿದರು, ಕೆಲವೊಮ್ಮೆ ಬಂದು ಬೇಡಪ್ಪ ಇದು ಅಂದರು. ಆಮೇಲೆ ನಮ್ಮ ಗೋಪಾಲಕೃಷ್ಣ ಅಡಿಗರು ಅವರು ಇವರು ಎಲ್ಲ ನಮ್ಮ ತಂದೆಗೆ ಬುದ್ಧಿ ಹೇಳಿದ್ರು, ನೋಡಿ ನಿಮ್ಮ ರಕ್ತ ಅದು, ಏನೋ ಈ ಕಾಲೇಜಲ್ಲೇ ಚಟ ತೀರಿಸ್ಕೊಳ್ಳಿ ಬಿಡಿ, ಮುಂದೆ ಯಾವ ಒಂದು ಡಾಕ್ಟ್ರು ಇಂಜಿನಿಯರು ನಿಮ್ಮಿಂದ ಆಗಿ ಆಗ್ತಾರೆ ಬಿಡಿ ಅಂತ ಹೇಳಿ ಅದಕ್ಕೂ ಒಟ್ಟಲ್ಲಿ ಅಲ್ಲಿನ ತಯಾರಿಗೆ ಅವಕಾಶ ಸಿಕ್ತು. ಅದು ನನಗೆ ಕೆಲಸಕ್ಕೆ ಬಂದಿದ್ದು. ನಾನು ವಾಪಸ್ ಇಂಟರ್ಮೀಡಿಯೇಟ್ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದಾಗ, ಅದು ಕನ್ನಡದಲ್ಲಿ ಫೇಲ್ ಆಗಿ ಬಂದಾಗ ನಮ್ಮ ತಂದೆಯವರು ಇನ್ನೇನಪ್ಪ ನೀನೇ ಮಾಡು, ನನಗೆ ನಿಲ್ಲಕ್ಕೂ ಆಗ್ತಾ ಇಲ್ಲ, ಇಷ್ಟಪ್ಪ ಹೊಟ್ಟೆ ಇತ್ತು ಅವರಿಗೆ, ಲಿವರ್ ಸಿರೋಸಿಸ್ ಅಂತ ಇವತ್ತು ಕರಿತೀವಿ, ಅವತ್ತು ಅದನ್ನು ಜಲೋದ್ರ ಅಂತ ಕರಿತಾ ಇದ್ದೆ. ಅದಾದಮೇಲೆ ನನ್ನ ಪಾತ್ರ ಅವಾಗ ನೋಟಿಸ್ ಎಲ್ಲ ಹಾಕೋರು, ಅಪ್ಪ ಮಗ ಒಂದೇ ಪಾತ್ರವನ್ನು ಬರೆಯಿಸೋರು ಅಂತ. ಅವ್ರಿಗೆ ಸ್ವಲ್ಪ ಹುಷಾರಾಗಿತ್ತಲ್ಲ, ನಾನು ಕೈನ ಅರ್ಧ ನಾನು ಮಾಡುವೆ, ಅರ್ಧ ಅವ್ರು ಮಾಡೋದು, ಹೀಗೆ ದೇವದಾಸಿಲಿ ಮಕ್ಕಳ ಟೋಪಿಲಿ ಮೊದಲನೇ ಅರ್ಧ ನಾಣಿ ನಾನು ಮಾಡುವೆ, ಎರಡನೇ ಅರ್ಧ ಅವ್ರು ಮಾಡಿ, ಹೀಗೆ ನಾವು ಹಂಚ್ಕೊಂಡು ಮಾಡ್ತಾ ಇದ್ದ ನೆಕ್ಸ್ಟ್ ಅಟ್ರಾಕ್ಷನ್ ಆಗಿತ್ತು. ಅದರಿಂದಾಗಿ ತುಂಬ ಕಲೆಕ್ಷನ್ ಇಂಪ್ರೂವ್ ಆಯಿತು. ಕಡೆಗೆ ಹಾಸನಕ್ಕೆ ಹೋದ್ವಿ, ಅಲ್ಲಿಂದ ಮಡಿಕೇರಿಗೆ ಹೋದ್ವಿ, ಮಡಿಕೇರಿಯಲ್ಲಿ ಕಾಲ್ವಾದರು, ಅಲ್ಲಿ ನಂತರ ಗಂಟು ಬಿತ್ತಲ್ಲ, ಆವಾಗ ಬಡತನದಲ್ಲೇ ಬಂತು. ಬಡತನದಲ್ಲೇ ಬಂದು ಏನಂತ ನಾವು ಶ್ರೀಮಂತಿಗೆ ಅಂತ ಕಂಡಿದ್ದು ಬಹುತೇಕ ನನ್ನ ಮದುವೆಯಾದ ಒಂದು ವರ್ಷದ ಮೇಲೆ, 1958 ಮದುವೆ ಆಯಿತು, 59 ಎಂಡಿಂಗು ಲಂಚಾವತಾರ ಓಪನ್ ಮಾಡಿದೆ. ಲಂಚಾವತಾರ ನಾಟಕದ ಬಗ್ಗೆ, ಹಾಗೆಯೇ ಶಾರದಾ ವಿಲಾಸ್ ಕಾಲೇಜು, ಇದರ ಜೊತೆಗೆ ತುಂಬ ಸವಿ ನೆನಪುಗಳಿದಾವೆ. ಹೌದಮ್ಮ, ಇದ್ರ ಬಗ್ಗೆ ಕೂಡ ಚರ್ಚೆ ತಮ್ಮ ಜೊತೆಗೆ ನಾನು ಮುಂದುವರಿಸ್ತೀನಿ. ಈಗ ಚಿಕ್ಕದೊಂದು ಬ್ರೇಕ್. ಮರೆಯಲಾರೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಹಿರಿಯ ರಂಗಭೂಮಿ ಕಲಾವಿದ ಹಾಗೂ ನಟ ರತ್ನಾಕರ ಮಾಸ್ಟರ್ ಹಿರಣ್ಣಯ್ಯ. ಮಾಸ್ಟರ್ ಹಿರಣ್ಣಯ್ಯವರೇ, ಶಾರದಾ ವಿಲಾಸ್ ಕಾಲೇಜು ಬಗ್ಗೆ ಹೇಳಿದ್ರಿ ನೀವು, ಸೊ ಆ ಕಾಲೇಜ್ನೊಂದು ಸತಿ ನಾವು ನೋಡೋಣವಾ? ಖಂಡಿತ. ಶಾರದಾವಾಸ್ ಕಾಲೇಜ್ ಸೇರಿದ್ದು ಕೂಡ ಒಂದು ಬಹಳ ಅಪರೂಪದ ಪ್ರಸಂಗ ಅದು. ನಾನು ಫಸ್ಟು ಸೇರಿದ್ದು ಸೈಂಟ್ ಫಿಲೋಮಿನಾ ಕಾಲೇಜು, ಅದರಲ್ಲಿ CBZ ತಗೋಂತ ನಮ್ಮಪ್ಪ, CBZ ತಗೊಂಡೆ, ಕೆಮಿಸ್ಟ್ರಿ ಬಾಟ್ನಿ ಜುವಾಲಜಿ. ಆ ಜುವಾಲಜಿ ಲೆಕ್ಚರರು ಈ ಕಡೆಯಿಂದ ಹೇಳ್ಕೊಂಡು ಹೋಗೋರು, ಬರ್ಕೊಂಡು ಹೋಗೋರು ಚಿತ್ರಗಳನ್ನು, ಎಡಗಡೆಯಿಂದ ಅಳಿಸ್ಕೊಂಡು ಹೋಗ್ರಿ. ನಮಗೂ ಮೊದಲೇ ಭಯ ಕಾಲೇಜು ಅಂದರೆ, ಅದರಲ್ಲಿ ಸರ್ಕಸ್ಸಲ್ಲಿ ಸೀಟ್ ಇದ್ದಾಗ ಹೀಗಿರೋ ಸೀಟುಗಳು, ಅದನ್ನು ನೋಡಿ ಕೈ ಮುಗಿದು ಹತ್ತಿರ ಇದ್ವಿ ಮೇಲಕ್ಕೆ, ಅಂಥ ಭಯ. ಈಗಿನ ಕಾಲದವ್ರ ಹಾಗೆ ಹೋಗುವಾಗಲೇ ಅವೆಲ್ಲ ಆ ಥರದ ಒಂದು ಅಭ್ಯಾಸಗಳು ನಮಗಿತ್ತಿಲ್ಲ. ಇವಾಗ ಏನಾಗಿದೆ ಅಂದರೆ ಅದರ ಪೂರ್ವಭಾವಿಯಾಗಿ ಪರಿಚಯ ಎಲ್ಲ ಆಗಿರುತ್ತೆ, ತೊಂದರೆ ಇಲ್ಲ. ಅದಾದಮೇಲೆ ಅವ್ರು ಏನು ಮಾಡಿದ್ರು ನಾವು ರಿಕ್ವೆಸ್ಟ್ ಮಾಡ್ಕೊಂಡು, ಸರ್ ವಿ ಕ್ಯಾನಾಟ್ ಫಾಲೋ ಯುವರ್ ಲೆಕ್ಚರ್, ಬೆಟರ್ ಗೋ ಅಂಡ್ ರೆಫರ್ ಟು ಲೈಬ್ರರಿ ಅಂತೆಲ್ಲ ಅನ್ನೋರು. ನಾನಂದ ಸರ್,
ಆ ಚಿತ್ರಗಳನ್ನಾದ್ರೂ ಬಿಡಿ ಬರ್ಕೋ. ಅಮೇಬಿ ಆ ಪ್ರಾಕ್ಟೀಸ್ ಅಂತ ಬರೀತೀರಿ, ಅದನ್ನು ನಾವು ಬರ್ಕೋಬೇಕಲ್ಲ. ಸಿ, ವೆನ್ ಯು ಕಾನ್ ಡೂ ಇಟ್ ಯು ಚೇಂಜ್ ಯುವರ್ ಸಬ್ಜೆಕ್ಟ್ ಅಂದ್ಬಿಟ್ಟು ಒಂದೇ ಸಲ. ದೆನ್ ನಾವು ಒಂದು 10-12 ಜನ ಹೋದ್ವಿ ವಾರ್ಕೆ ಅಂತ ಪ್ರಿನ್ಸಿಪಾಲ್ ಹತ್ರ ಹೋಗಿ, ಸರ್ ನಮಗೆ ಚೇಂಜ್ ಓವರ್ ಟು PCM ಕೊಡಿ ಅಂದ್ವಿ. ಅವರಿದ್ದವರು ಸಾರಿ ಅಂದ್ಬಿಟ್ಟು ಒಂದು 10-12 ಜನ ಕೊಟ್ರಪ್ಪ ನನಗೆ. ಆಮೇಲೆ ಹಮ್ಸು ಇಮಾಮ್ ಅಂತ, ಇಮಾಮ್ ಹಮ್ಸು ಅವರು ಫಸ್ಟ್ MP ಆಗಿದ್ದ ಜಗಳೂರಿಂದ, ಅವ್ರ ಮಗ. ನಮ್ಮಿಬ್ಬರಿಗೆ ಮಾತ್ರ ಕೊಡಲಿಲ್ಲ. ನಾವೇನು ಮಾಡಿದ್ವಿ, ಒತ್ತಾಯ ಮಾಡಿದ್ದಕ್ಕೆ ಬೆಟರ್ ಟೇಕ್ ದಿ TC ಟುಮಾರೋ ಅಂತ ಬೆಳಗ್ಗೆ ಹೋಗಿ TC ತೊಗೊಂಡು ಬಂದುಬಿಟ್ವಿ. ಅವನು ಅವ್ರ ಅಪ್ಪನ ಇನ್ಫೋನ್ ಏನು ಸುಬ್ಬಿ ಮಹಾರಾಜಾಸ್ ಕಾಲೇಜ್ ಅಡ್ಮಿಷನ್ ತೊಗೊಂಡ್ಬಿಟ್ಟ PCMಗೆ. ನಾನು ಆಗಸ್ಟ್ ತಿಂಗಳು ನಡುವಿದಲ್ಲಿ ನಿಂತುಬಿಟ್ಟೆ. ಏನು ಮಾಡಲಿ, ಯಾರು ಸೇರಿಸ್ತಾರೆ ನನ್ನ ಆಗಸ್ಟಲ್ಲಿ? ಅವಾಗೆಲ್ಲ ಜೂನಲ್ಲಿ ಕಾಲೇಜ್ ಶುರುವಾಗೋದು. ಯಾರೋ ಹೇಳಿದರು ಶಾರದಾ ವಿಲಾಸ್ ಕಾಲೇಜ್ಗೆ ಹೋಗಿ, ಅದು ಬ್ರಾಹ್ಮಣರ ಕಾಲೇಜು, ನಿಮಗೆ ಅಲ್ಲಿ ಪ್ರಿಫರೆನ್ಸ್ ಸಿಗುತ್ತೆ ಹೋಗಿ ಅಂದರು. ಅಲ್ಲಿ ಹೋದ್ರೆ ನಮಗೆ 2nd ಬ್ಯಾಚ್, ನಾವು ಇನ್ನೂ ಮೆಟ್ಲಿಗೆಲ್ಲ ನೀರು ಕಟ್ತಾ ಇದ್ರು. ಅವಾಗ ನಮ್ಮ ಪ್ರಿನ್ಸಿಪಾಲು ರಾಮಸ್ವಾಮಿಗಳು ಅಂತ, ಸರ್ ನನಗೆ ಸೀಟ್ ಬೇಕು ಸರ್, ಸೀಟ್ ಬೇಕು ಸರ್, ಸೀಟ್ ಬೇಕು ಸರ್ ಅಂದ್ಕೊಂಡೇ ಹೋಗ್ತಾ ಇದ್ದೆ. ಅವರು ಕಡೇ ಪ್ರಯತ್ನ ಅಂತ ಅವ್ರ ಆಫೀಸ್ ತುಂಬೂ ನುಗ್ಗೋಕೆ ಹೋದೆ. ಸಿಟ್ಟಿಲ್ಲ 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 ಅಂದ್ಕೊಂಡು ಒಳಗೋಗ್ಬಿಟ್ರು. ನಾನು ಜೋರಾಗಿ ಕೂಗಿ ಹೊರಗಡೆ ಭಾಗ ಹತ್ರ ನಿಂತ್ಕೊಂಡು, ನನಗೆ ಸೀಟ್ ಬೇಡಿ ಸರ್, ಅಡ್ಮಿಷನ್ ಕೊಡಿ, ನಾನು ಸೀಟ್ ತಂದು ಹಾಕತ್ತೀನಿ. ಅವರಿಗೆ ಕರಿ, ಅವ್ರ ಕರಿಯಲ್ಲಿ ಏನಂದೆ ನೀನು, ಈಗಾಗ್ಯಾ ಯಾರು ಮಗ ನೀನು ಅಂದರು. ಅದು ಹೇಳ್ಕೊಳ್ಳಂಗಿಲ್ಲ ಸರ್ ಅಂತ. ಯಾಕೆ? ನಮ್ಮಪ್ಪ ಮಣತಿನ ಕೆಲಸ ಮಾಡಿದ್ಮೇಲೆ ನನ್ನ ಸೇಳಿ ಬಚಾವಾಗಬೇಡ ಅಂತ ಹೇಳಿದ್ದಾರೆ. ಯಾರ ಮಗನ ಅಪ್ಲಿಕೇಶನ್ ನೋಡಿ ಗೊತ್ತಾಗುತ್ತೆ ಅಂದೆ. ನೋಡಿದ್ರೆ ಹಿರಣ್ಣಿನ ಮಗನೇ ನೋಡಿನು, ಥೂ ಮುಳೆದೆ. ನಿಮ್ಮಪ್ಪ ನಾನು ಎಲ್ಲ ಗುಬ್ಬಿ ಕಬ್ಬಲ್ಲಿ ಬಣ್ಣ ಹಾಕ್ತಾ ಇದ್ದಿ, ಬಾ ಸೇರ್ಕೋ. ಹೀಗಾಗಿ ಆಗಸ್ಟಲ್ಲಿ ನನಗೆ ಸೀಟ್ ಸಿಕ್ಕಿದೆ. ಇನ್ನು ನಿಮ್ಮ ಕಾಲೇಜ್ ಲೈಫ್ ಬಗ್ಗೆ ಒಬ್ಬರು ಮಾತಾಡಿದ್ದಾರೆ, ಹೇಗಿದ್ರೆ ಸ್ಟೂಡೆಂಟ್ ಲೈಫಲ್ಲಿ ಅಂತ ನೋಡೋಣ. ಸ್ವಲ್ಪ ನೆಗಡಿ ಕೆಮ್ಮಾಗಿತ್ತು, 3 ಪೀರಿಯಡ್ ಮಾಡೋದು ಕಷ್ಟ ಅನ್ನಿಸ್ಬಿಟ್ಟು, ಯಾಕೆಂದರೆ ಇಂಗ್ಲೀಷ್ ಪಾಠ ಹೇಳುವಾಗ ಅಷ್ಟು ಕಾಲವೂ ಮಾತಾಡ್ತಾನೇ ಇರಬೇಕು ನೋಡಿ, ಕಷ್ಟ ಅನಿಸಿ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ಮನೆಯಲ್ಲಿ ಊಟ ಮಾಡಿ ಮಾಡಿ ಮೇಲೆ ಮಲಗಿಬಿಟ್ಟೆ. ನಮ್ಮ ಮನೆಯಲ್ಲಿ 12-15 ಜನ ಇರ್ತಿದ್ದರಿಂದ ಯಾವ ಬಾಗಿಲು ಹಾಕೋ ಪದ್ಧತಿ ಇರಲಿಲ್ಲ. ಮಲಗಿ ನಿದ್ದೆ ಬಂದಿದ್ದಾಗ ಯಾರೋ ಮಹಡಿ ಮೇಲೆ ಬಂದುಬಿಟ್ಟು, ಮೇಷ್ಟ್ರೇ ಮೇಷ್ಟ್ರೇ ಸಾರ್ ಅಂತ ಕೂಗ್ರಾಗಾಯಿತು. ಕಣ್ಣು ಬಿಟ್ಟು ನೋಡಿದರೆ ಎದುರಿಗೆ ನರಸಿಂಹಮೂರ್ತಿ. ಏನಯ್ಯ ಅಂದೆ, ಯಾಕೆ ನೀವು ರಜಾ ಹಾಕಿದ್ದು ಬರಲಿಲ್ಲ ಅಂತ ನಾನೇ ಬಂದೆ ಮನೆಗೆ ನೋಡೋಕ್ಕೆ ಅಂದೆ. ಇಲ್ಲಪ್ಪ, ನೆಗಡಿ ಕೆಮ್ಮು, ಅದಕ್ಕೆ ಸ್ವಲ್ಪ ರೆಸ್ಟ್ ಬೇಕು ಅಂತ ಸ್ವಲ್ಪ ಕುಂಬಳಕಾಯಿ ತವ್ವೆ ಅರಳ್ ಸಂಡಿಗೆ ಮಾಡಿಸಿ ತಿಂದುಬಿಟ್ಟು ನಿದ್ದೆ ಮಾಡಿದೆ ಕಣಯ್ಯ ಅಂತ. ಮೇಷ್ಟ್ರೇ ನನಗೂ ಬಾಯಲ್ಲಿ ನೀರೂರುತ್ತೆ, ನನಗೂ ಬೇಕಲ್ಲ ಅಂದ. ಕೆಳಗಡೆ ಕರ್ಕೊಂಡೋಗಿ ಅಡುಗೆ ಮನೆಗೆ, ನಮ್ಮ ತಾಯಿ ಅವನನ್ನು ನೋಡಿದ್ರು ಯಾವುದೋ ನಾಟಕದಲ್ಲಿ ಕಾಲೇಜಿನಲ್ಲಿ, ತುಂಬ ಪ್ರೀತಿಯಿಂದ ಬಡಿಸಿದರು. ಅವನು ಊಟ ಮಾಡಿ ಬಂದ, ಮಾತಾಡ್ತಾ ಕೂತಿದ್ದು. ಇನ್ಮೇಲೆ ಮೇಷ್ಟ್ರೆ ನೀವು ರಜಾ ಹಾಕೋದ್ರ ಗುಟ್ಟು ಗೊತ್ತಾಗೋಯ್ತು, ನೀವು ರಜಾ ಹಾಕಿದರೆ ನಾನು ಇಲ್ಲೇ ಹಾಜರಾಗ್ಬಿಡ್ತೀನಿ. ಹಿಂದ ಅವರು ಭೀಮನ ಪಾಠ ಕೊಟ್ಟಿದ್ದೆ ಅವರಿಗೆ. ಅವರು ಅಲ್ಲಯ್ಯೋ, ನಾನು ನೋಡಿದ್ರೆ ಕಡ್ಡಿ ಪೈಲವಾನ, ನನಗೆ ಭೀಮನ್ ಹಾಕಿದೆಯಲ್ಲ ಅಂದ್ರೆ ಸರ್ ನೀವು ಹಲ್ಕ ಚೇಳು ಮಾತಾಡ್ತೀರಿ, ಅದು ಭೀಮನ್ ಒಂದು ಅಕ್ಷರ ಸರ್, ಅದೇ ನಮಗೆ ಬೇಕು. ಗೋಪಾಲಕೃಷ್ಣ ಅಡಿಗರಿಗೆ ಕೃಷ್ಣನ ಹಾಕಿದ್ದೆ, ಅದ್ಯಾಕೆ ಅರ್ಧ ನೀವು ಅದೇ ಆಗಿದ್ದೀರಲ್ಲ ಸರ್, ಗೋಪಾಲ ಕೃಷ್ಣ ಅಡಿಗರು ಕೃಷ್ಣ. ಹೀಗೆ ನಾವು ನಾನು ಅಶ್ವತ್ಥಾಮನ್ ಮಾಡಿದ್ದೆ. ಆ ನಾಟಕದ ಒಂದು ಕ್ರಮವನ್ನು, ನಾಟಕದ ಒಂದು ಸ್ಥಿತಿಯನ್ನು, ನಾಟಕಕ್ಕೆ ಬೇಕಾದ ಸೀನ್ಸ್ಗಳನ್ನು ತರಿಸಿದ್ದು ನಮ್ಮ ಅಪ್ಪನಿಂದ ಅವರೇ ಕೊಟ್ಟು ಕಳಿಸಿದ್ರು. ಒಂದು ಒಳ್ಳೆ ಕೆಲಸಕ್ಕೆ ನೀನು ನಾಟಕ ಆಡ್ತಾ ಇದೆಯಾ, ತೊಗೊಂಡೋಗುವಂತ. ಹಾಗಾಗಿ ನಮ್ಮ ತಂದೆಗೆ ನಾನು ಪಾತ್ರ ಮಾಡ್ತಾ ಇರೋದು ಹೆಚ್ಚು ಕಮ್ಮಿ ಸ್ವಲ್ಪ ಇಷ್ಟು ಇದ್ದಾಗ ಆಯಿತು, ಅಲ್ಲಿಂದ ಬೇರೆ ಪರಿವರ್ತನೆ. ಸರಿ, ಇವಾಗಷ್ಟೇ ಹೇಳಿದ್ರೆ ಅಶ್ವತ್ಥಾಮ ಪಾತ್ರ ಅಂತೇಳಿ ಅದೆಷ್ಟು ಫೇಮಸ್ ಆಗಿತ್ತು ಅನ್ನೋದ್ರ ಬಗ್ಗೆ ನಿಮ್ಮ ಕಾಲೇಜ್ ಮೇಟ್ ಮಾತಾಡಿದ್ದಾರೆ. ಹೌದಾ? ಕಾಲೇಜಲ್ಲಿ ಅವನ್ನ ನೋಡಿದ್ದು ನಾನು ಮೊಟ್ಟ ಮೊದಲು ಹೆಣ್ಣು ಪಾತ್ರ, ಹೆಣ್ಣು ಪಾತ್ರ ಮಾಡಿದ್ದ. ಅದು ವಾರ್ಷಿಕೋತ್ಸವ ಅನ್ನೋ ಒಂದು ನಾಟಕ ಇತ್ತು. ಆ ವಾರ್ಷಿಕೋತ್ಸವದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಹೆಣ್ಣು ಹೆಣ್ಣಾಗಿ ನೆನಪಿದೆ ನನಗೆ. ಒಂದು ಅವನು ಆವಾಗ ಆ ಕಾಲದಲ್ಲಿ ಗಂಡನ ಹೆಸರೆಲ್ಲ ಹೇಳ್ತಾ ಇರಲಿಲ್ವಲ್ಲ, ಅಲ್ಲಿ ಒಬ್ಬರು ಆಫೀಸ್ಗೆ ಹೋದಾಗ ಕೇಳ್ತಾರೆ, ನನ್ನ ಗಂಡ ಎಲ್ಲಿ ಅಂತ ಹುಡ್ಕೊಂಡು ಹೋದಾಗ ನಿಮ್ಮ ಗಂಡನ ಹೆಸರೇನು ಅಂತ ಕೇಳಿದ್ರೆ ಏನು ಹೇಳಲ್ಲ. ಅವನು ಹೇಳೋದು ಏನು ಏನು, ಲಕ್ಷ್ಮಣ್, ಲಕ್ಷ್ಮಣ್ಗೆ ರಾಯರ್ ಸೇರಿಸಿ. ಅಲ್ಲಿ ಅಂದರೆ ರಾಮನ್ ತಮ್ಮ, ರಾಮನ್ ತಮ್ಮ ಲಕ್ಷ್ಮಣಂಗೆ ರಾಯರ್ ಸೇರಿಸಿ, ಲಕ್ಷ್ಮೀನಾರಾಯಣ ಅಂತ ಹೇಳೋಕ್ಕೆ ಅವನು. ಈ ಥರ ಎಂದೆಂದೂ ಮರೆಯಲಾಗದ ಒಂದು ಸಂಗತಿ
ನನಗೆ ನೆನಪಿರೋದು ಇವೆಲ್ಲ ನಾಟಕಗಳು ಇದನ್ನೆಲ್ಲ ನೋಡಿದ್ದೀನಿ. ಲಂಚಾವತಾರ ಇರ್ಬೋದು ಅಥವಾ ಅದೇ ಮಕ್ಕಳ ಟೋಪಿ ಇರ್ಬೋದು, ದೇವದಾಸಿ. ನನಗೆ ಯಾಕೋ ಅವನ ಅಶ್ವತ್ಥಾಮ ಮನಸ್ಸಲ್ಲಿ ಉಳಿದುಬಿಟ್ಟಿದೆ. ಹೀಗಾಗಿ ನರಸಿಂಹಮೂರ್ತಿ ಅವನ ನೆನಪೇ ಸವಿ. ನಿಮ್ಮ ಜೊತೆ ಓದಿದವರು ಅಶ್ವತ್ಥಾಮ ಪಾತ್ರವನ್ನು ಮರೆಯೋದಿಲ್ಲ. ಹೌದಮ್ಮ, ಹೌದೌದು, ಅದು ಪರಮೋತ್ಸಾಹದಲ್ಲಿ ಮಾಡಿದ ಪಾತ್ರ ತಾನೆ. ಆರಂಭದಲ್ಲಿ ನಮಗೇನು ಯಾವ ಕೀರ್ತಿಯ ಬ್ಯಾಕ್ಗ್ರೌಂಡು ಇಲ್ಲ, ತಂದೆ ಹಿರಣ್ಯ ಅನ್ನೋದು ಬಿಟ್ಟರೆ ಸ್ವಸಾಮರ್ಥ್ಯದಿಂದ ಗೆಲ್ಲಬೇಕಾಗಿತ್ತು ಜನಗಳನ್ನು ನಾವು. ಸರಿ, ನಾಟಕ ಮಾಡೋದಕ್ಕೆ ತಂದೆಯವರು ಹೆಲ್ಪ್ ಏನಾದರೂ ತೊಗೊಳ್ತಾ ಇದ್ರೆ? ಬಹಳ ಬಹಳ ತಂದೆ. ಅವರು ಬಂದು ನಾನು ಅವ್ರನ್ನ ಜಾಯಿನ್ ಆದ್ದು 50 51ರಲ್ಲಿ, ಅವರು ಸತ್ತಿದ್ದು 53ರಲ್ಲಿ. ಆ 2 ವರ್ಷಗಳ ಕಾಲ ಹೆಜ್ಜೆ ಹೆಜ್ಜೆಗೆ ನನ್ನ ತಿದ್ದಿದ್ರು. ಅದರಲ್ಲಿ ಒಳ್ಳೆ ಸುಂದರವಾದ ನೆನಪೇನಪ್ಪ ಅಂದರೆ, ನಾನು ಸಾಮಾನ್ಯವಾಗಿ ಆವಾಗ ಹುಡುಗ ಬಿದ್ದೆ ನನಗೆ ಏನಾದರೂ ಚೆನ್ನಾಗಿರೋರು ಬಂದು ಕೂತ್ರೆ ಹೆಣ್ಮಕ್ಳು ಅವ್ರನ್ನೇ ನೋಡ್ತಾ ಪಾರ್ಕ್ ಮಾಡಿದ್ರು. ವಯಸ್ಸಮ್ಮ, ಏನು ಮಾಡೋಕ್ಕಾಗಲ್ಲ. ಅವ ನಮ್ಗೆ ಅಷ್ಟೇ ಧೈರ್ಯ ಇದ್ದಿದ್ದು. ಈಗಿನವರಾದರೆ ಐ ಲವ್ ಯು ಗಿವ್ ಯು ಅಂತ ಹೇಳ್ಕೊಂಡು ಎಲ್ಲ ಮುಂದುವರಿತಾರೆ. ನಮಗೆ ಅದು ಕೊಟ್ಟು ಆಚಕ್ಕೂ ನೋಡ್ತಾ ಪಾರ್ಟ್ ಮಾಡಿದೆ. ನಮ್ಮಪ್ಪ 2 ದಿನ 3 ದಿನ ಮುಂದುಗಡೆ ಕೊಟ್ಕೊಂಡು ನೋಡಿದ್ದಾರೆ. 4ನೇ ದಿನ ಕರೆದ್ರು, ಯಾರು ನೋಡ್ಕೊಂಡು ಪಾರ್ಟ್ ಮಾಡತ್ತೀಯಪ್ಪ, ಯಾರಿಲ್ಲಪ್ಪ ಅಂದೆ. ಅಲ್ಲ, ಹುಡುಗಿ ಏನು ಬರ್ತೀಯಲ್ಲ, ಮದುವೆಗೆ ಆಗ್ತೀಯನೋ, ಯಾರು ಕೇಳೋ. ಇಲ್ಲಪ್ಪ, ಹಾಗೇನಿಲ್ಲಪ್ಪ, ಇಲ್ಲಪ್ಪ ಅಂದೆ. ಅಣ್ಣ, ನಿಂಗೆ ಒಂದು ಮಾತು ಹೇಳ್ತೀನಿ, ನಾಳೆ ನೀನು ಮದುವೆ ಆದಮೇಲೂ ನಿನ್ನ ಹೆಂಡತಿ ಬಂದು ಕೂತಿದ್ರೆ ಅವಳನ್ನು ನೋಡ್ಕೊಂಡು ಪಾರ್ಟ್ ಮಾಡಬೇಡ. ನೀನು ಎಲ್ಲ ಕಣ್ಣಲ್ಲಿ ಜಗತ್ತನ್ನು ನೋಡ್ತಾ ಇರ್ತೀಯ, ಆದರೆ ಸಾವಿರಾರು ಕಣ್ಣುಗಳು ನಿನ್ನ ನೋಡ್ತಾ ಇರುತ್ತೆ, ಮರಿಬೇಡ. ಆ ಸಾವಿರಾರು ಕಣ್ಣಿಗೆ ನೀನು ಉತ್ತರ ಕೊಡಬೇಕಾಗತ್ತೆ, ಮರಿಬೇಡ. ಅವಳು ನಿನ್ನ ಹೆಂಡತಿ ಅಂತ ನೀನು ಅನೌನ್ಸ್ ಮಾಡಿಬಿಟ್ಟು ಅವಳ ಮುಖ ನೋಡಬೇಕಾಗತ್ತೆ, ಅದನ್ನು ಕೇಳಾಗಲ್ಲ. ಆದ್ದರಿಂದ ದಯವಿಟ್ಟು ಯಾರ ಮುಖವನ್ನು ನೋಡಬೇಡ, ಗಂಡಸ್ರ ಮುಖನೂ ನೋಡಬೇಡ. ಯಾಕೆ? ಅವ್ರ ಮುಖ ನೋಡಿದಾಗ ಅವ್ರು ನಗಲಿಲ್ಲ, ನಗಲ್ಲ ಕೆಲವರು, ಏನೋ ಜಾಯಮಾನ. ಆ ನಗದೇ ಇದ್ದಾಗ ಸಿಟ್ಟು ಬರುತ್ತೆ ನಮಗೆ, ಇನ್ನೂ ಅವ್ರನ್ನೇ ನೋಡ್ತಾ ಇನ್ನೂ ನಮ್ಮ ಜೋಕ್ಸ್ ಹೇಳ್ತೀನಿ, ಇನ್ನೂ ನಗಲ್ಲ ಅಂದಮೇಲೆ ಆ ಸಿಟ್ಟು ಬಂದ್ಬಿಡುತ್ತೆ. ಅವ್ರ ಮೇಲೆ ಇಡೀ ಆಯ್ತವ್ರ ಮೇಲೆ ಸಿಟ್ಟು ಬಂದ್ಬಿಡುತ್ತೆ. ಅವ ನಮ್ಮ ಅಪ್ಪ ಹೇಳಿದ್ರು, ಸ್ಟೇಜ್ ಮೇಲೆ ಸ್ಟೇರಿಂಗ್ ಮೇಲೆ ಸಿಟ್ಟು ಮಾಡ್ಕೋಬಾರ್ದು. ಸ್ಟೇಜ್ ಮೇಲೆ ಸಿಟ್ಟು ಮಾಡಿಕೊಂಡ್ರೆ ನಿನಗೆ ಅಪಾಯ, ಸ್ಟೇರಿಂಗ್ ಮೇಲೆ ಸಿಟ್ಟು ಮಾಡಿಕೊಂಡ್ರೆ ನೀನೇ ಸಾಯ್ತೀಯ. ಇವೆರಡು ಜಾಗ ಸಿಟ್ಟಿಗೆ ಜಾಗ ಅಲ್ಲ. ಮತ್ತೆ ಎಲ್ಲಿ ನೋಡ್ಬೇಕಣ್ಣ, ಜನಗಳ ತಲೆಯ ಮೇಲೆ ಆ ಮೇಲೆ ಆ ದಿಗಂತವನ್ನು ನೋಡ್ತಾ ಪಾರ್ಕ್ ಹೆಣ್ಣಾಗಲಿ ಗಂಡಾಗಲಿ ನೋಡೋಣ. ಈ ಥರದ ಪಾಠಗಳು ತುಂಬ ಹೇಳಿದಾರಮ್ಮ, ತುಂಬ ಹೇಳಿದ್ದಾರೆ. ಇನ್ನು ತರಲೆ ಗಿರಲೆ ಮಾಡ್ತಾ ಇರ್ಲಿಲ್ವಾ ಕಾಲೇಜ್ ಟೈಮಲ್ಲಿ? ಮೇಷ್ಟ್ರಗಳ ಕಾಲು ಎಳೆಯೋದು ಬೇಕಾದಷ್ಟು ಮಾಡ್ತಾ ಇದ್ದಮ್ಮ, ಬೇಕಾದಷ್ಟು ಮಾಡ್ತಾ ಇದ್ದೆ. ನನ್ನ ತರಲೆಗೆ ಅವರು ಹೆಚ್ಚಾಗಿ ನಾವು ತಿಂತಾಯಿವೆ, ನೀವು ನೋಡಿದ್ರಲ್ಲ, ಅವ್ರ ತಂದೆ ರಾಮಣ್ಣವರು ಅಂತ. ಅವ್ರು 103 ವರ್ಷ ಇದ್ದು ಕಾಲವಾದರು ಮನೆ. ಅವ್ರ ಮನೇಲಿ ಮೆಂತ್ಯದ ದೋಸೆ ತುಂಬ ಚೆನ್ನಾಗಿ ಮಾಡೋರು. ಅವರು ನಮ್ಮ ಕಾಲೇಜಿಗೆ ಸರಿಯಾಗಿ ಒಂದು ಕಾರ್ನರ್ ಆ್ಯಂಗಲಲ್ಲಿ ಅವ್ರ ಮನೆ. ಮೆಂತ್ಯದ ದೋಸೆ ಮಾಡಿದ ದಿನ ಅವ್ರು ಹೇಳಿಬಿಟ್ಟಿದ್ರು, ಮಾಡಿ ಮೇಲೆ ಬಿಳಿ ಪಂಚೆ ಒಣಗಾಕಿರ್ತೀನಿ, ಅವತ್ತು ಮೆಂತ್ಯದ ದೋಸೆ ಅಂತ ಲೆಕ್ಕ ಇಟ್ಕೊಂಡ. ನಾವೊಂದು 3-4 ಜನ ಇದ್ವಿ, ನಾನು, ಶಂಕರು, ಮೋನಿ ಅಂತ ಒಬ್ಬ ಇದ್ದ ಅವನು, ಆಮೇಲೆ ರಾಘವೇಂದ್ರ, ನಾವೆಲ್ಲ 4-5 ಜನ ಹುಡುಗರು. ನಾವೆಲ್ಲ ಮಾಡ್ತಿದ್ವಿ. ನಮ್ಮ ಪ್ರಿನ್ಸಿಪಾಲು ಪೀರಿಯಡ್ ಬಿಟ್ಟಾಗ ನಿಂತ್ಕೊಂಡು ಈಗ ನೋಡ್ತಾ ಇರೋರು. ಅವರಿಗೆ ನಮ್ಮ 4-5 ಜನದ ಮೇಲೆ ಕಣ್ಣು, ಈ ನನ್ನ ಮಕ್ಕಳು ಯಾವ ಕಡೆ ಹೋಗ್ತಾರೆ ನೋಡೋಣ ಅಂತ ನೋಡ್ತಾ ಇರೋರು. ನಾವು ಹೀಗಿಂದ ಹೀಗೆ ಹೋದರೆ ಅವ್ರ ಮನೆಗೆ ಹೋಗ್ತೀವಲ್ಲ, ಹೀಗಿಂದ ಸುತ್ತಕೊಂಡು ಆಗಿಂದ ಹೋಗಿ ರಾಜಲಕ್ಷ್ಮಿ ಹೋಟ್ಲ್ ಮುಂದೆ ಹೋಗಿ ಆ ಕಡೆಯಿಂದ ಅವ್ರ ಮನೆಗೆ ಹೋಗ್ತಾಯಿದ್ವಿ. ಅಲ್ಲಿ ಹೋಗಿ ಲಕ್ಷಣವಾಗಿ 2, 3, 4 ದೋಸೆ ತಿನ್ಕೊಂಡು ಬರ್ತಾಯಿದ್ವಿ. ಬಂದಮೇಲೆ ಇವರು ನಮ್ಮ ಪ್ರಿನ್ಸಿಪಾಲ್ ಬರೋ, ಇಲ್ಲಿ ಹೇಳಿ ಕೈ ತೋರಿಸು, ತಿಂದಿದೆಯಾ, ತಿಂದಿದೆಯಾ, ರಾಮಣ್ಣವ್ರ ಮನೆ ಮಂತ್ರಿ ದೋಸೆ ತಿಂದಿದೆಯಾ, ಮುಳ್ಳಯ್ಯ, ನಿಮ್ಮ ಅಪ್ಪನ ಕಾಗದ ಬರೀತೀನಿ. ಇಷ್ಟರ ಮಟ್ಟಿಗೆ ನಮ್ಮ ಆಗಿನ ಮೇಷ್ಟ್ರಗಳಮ್ಮ ಅವ್ರಿಗೆ ಎಷ್ಟು ನೆನೆದ್ರು ಸಾಕು. ನಮ್ಮ ನಾಗರಾಜ ಇರ್ಬೋದು, ಅಡಿಗರಿರ್ಬೋದು, ಅಥವಾ ಬಿ ಎಸ್ ಸತ್ಯನಾರಾಯಣ ಇರ್ಬೋದು, ಇವರೆಲ್ಲರೂ ಅಷ್ಟೇ ಇವತ್ತಿನವರೆಗೂ ನಮ್ಮ ಹಿತವನ್ನೇ ನೋಡಿ ಪಾಠ ಮಾಡ್ತಾ ಇದ್ದೀವಿ. ಹೆಣ್ಮಕ್ಳು ಗಂಡ್ಮಕ್ಳಿಗೂ ಕೂಡ ತುಂಬ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ರಲ್ವಾ ಆಗಿನ ಕಾಲದಲ್ಲಿ? ಹೌದಮ್ಮ, ಮುಂದ್ಗಡೆ ಎಲ್ಲ ಹೆಣ್ಮಕ್ಳನ್ನ ಕೂರಿಸ್ಬಿಡೋರು, ನಮ್ಮನ್ನು ಹಿಂದ್ಗಡೆ ಕೂರಿಸೋರು. ನಾವು ಸಾಮಾನ್ಯವಾಗಿ ಹಿಂದ್ಗಡೆ ಕೂತ್ಕೊಳ್ಳೋಕೆ ಏನಾದ್ರು ಇದು ಮಾಡಿದರೆ ಈ ಕಡೆ ಬಂದು ಮುಂದೆ ಬನ್ನಿ ನೋಡಿ, 2 ಸೋಲೋ ಇರೋದಲ್ಲ, ಈ ಕಡೆ ಪೂರ್ತಿ ಹೆಣ್ಮಕ್ಳಿಗೆ. ಅಂದರೆ ಕಾರಣ ಇಷ್ಟೇ, ಯಾವುದೇ ಕಾರಣಕ್ಕೂ ಕೂಡ ಮನಸ್ಸು ಪಲ್ಲಟ್ಟು ಆಗಬಾರ್ದು. ಆಮೇಲೆ ಒಂದು ಭ್ರಾತೃ ಪ್ರೇಮ, ಒಂದು ಈ ಸಿಸ್ಟರ್ಸ್ ಮನೋಭಾವ ಬರಬೇಕು ಅನ್ನೋದು ಆಗಿನ ಮೇಷ್ಟ್ರ ಇಚ್ಛೆ ಆಗಿತ್ತು. ಇನ್ನು ಸಾಕಷ್ಟು ಮಡಿವಂತಿಕೆ ಕೂಡ ಇತ್ತು, ಹೀಗಾಗಿ ನಾಟಕಗಳಲ್ಲಿ ಹೆಣ್ಮಕ್ಳು ಮಾಡ್ತಾ ಇರಲಿಲ್ಲ, ಹೆಣ್ಣು ಪಾತ್ರಗಳನ್ನ ನೀವುಗಳೇ ಮಾಡ್ತಾ ಇದ್ರಿ. ಈ ಪರ್ವತವಾಣಿ ಅವರು ಬರೆದಿದ್ರಲ್ಲ ವಾರ್ಷಿಕೋತ್ಸವ, ನಾನೇ ಮಾಡಿದೆ ಅವಾಗ ಹೆಣ್ಣು ಪಾತ್ರವನ್ನು. ಆವಾಗ ಕಾಲೇಜಲ್ಲಿ ಹೆಣ್ಣು ಮಕ್ಕಳು ಹೆಣ್ಣು ಪಾತ್ರ ಮಾಡೋದು ನಿಷಿದ್ಧವಾಗಿತ್ತು. ಸರಿ ಸರಿ.
ನಮ್ಮ ಇದರಲ್ಲಿ ಮಾಡಿದ್ರು ದ್ರೌಪದಿ ಪಾತ್ರ ಯಾರೋ ಹೆಣ್ಣು ಗಂಡಸರು ಮಾಡಿದ್ರು. ಸುಂದರವಾಗಿರೋ ಮಾಡಿಕೊಂಡು ಹೆಣ್ಣು ಪಾತ್ರಗಳನ್ನ ಮಾಡಿಸೋರು ಅಲ್ವಾ? ಅಫ್ಕೋರ್ಸ್ ನಾನು ಸುಂದರವಾಗಿದ್ದಂತೆ ನನ್ನ ಮೊಮ್ಮಕ್ಕಳು ನಗುತ್ತಾರೆ, ಏನು ಹೀಗೆ ಹುಟ್ಟಿದ್ದೇನ್ರು ನಾನು, ನಾನು ಚೆನ್ನಾಗಿದ್ದೆ ಕಂಡ್ರು ಅಂದರೆ ಅಯ್ಯೋ ಬಿಡ್ತಾತ ಯಾರು ನಂಬಕ್ಕಾಗತ್ತೆ ಅಂತಾರೆ. ಲೀಲಾವತಿ ಅವ್ರು ಹೇಳಿದ್ರಲ್ಲ ಹೆಣ್ಣು ಪಾತ್ರದಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ರಿ ನಿಜವಾಗಿ. ಅಲ್ಲ, ಆ ವಯಸ್ಸಿಗೆ ತಕ್ಕ ಹಾಗೆ ಭಗವಂತ ಕೊಟ್ಟಿರ್ತಾನೆ, ಬಟ್ ವಯಸ್ಸಾದ್ಮೇಲೆ ಅದನ್ನು ಹೇಳಿದರೆ ಅದು ಸತ್ಯವಾಗಿರಲ್ಲ. ಅಯ್ಯೋ ಈ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳ್ತಿಲ್ಲ ಹಾಗೆ. ನಾನು ಈ ಬೇಬಿ ಇದು ಬಂದರೆ ಬೇಬಿ ಪೌಡರ್ದು ಏನಾದ್ರು ಅಡ್ವರ್ಟೈಸ್ಮೆಂಟ್ ಬಂದರೆ ಆ ಮಗು ನಗುತ್ತಲ್ಲ, ಏ ನಾನು ಹೀಗಿದ್ದೆ ಕಂಡ್ರು ಅಂದರೆ ಎಲ್ಲ ಜೋರ ನಕ್ಬಿಡ್ತಾರೆ. ಸರಿ, ಮತ್ತಷ್ಟು ನಿಮ್ಮ ಜೀವನದ ಮರೆಯಲಾರದ ಘಟನೆಗಳ ಬಗ್ಗೆ ಚರ್ಚೆ ಮುಂದುವರಿಸ್ತೀನಿ. ಈಗ ಚಿಕ್ಕದೊಂದು ಬ್ರೇಕ್. ಮರೆಯಲಾರೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಹಿರಿಯ ರಂಗಭೂಮಿ ಕಲಾವಿದ ಮತ್ತು ನಟ ರತ್ನಾಕರ ಮಾಸ್ಟರ್ ಹಿರಣ್ಣಯ್ಯ. ಹಿರಣ್ಣಯ್ಯ ಅವರೇ, ಸಾಕಷ್ಟು ಒಳ್ಳೊಳ್ಳೆ ಮಜಾ ಇನ್ಸಿಡೆಂಟ್ಸ್ ಬಗ್ಗೆ ಹೇಳ್ತಾ ಇದ್ರಿ. ಇನ್ನು ನೀವು ಮೇಷ್ಟಗಳನ್ನ ಹೇಗೆ ಗೋಳೊಯ್ಕೊಳ್ತಾ ಇದ್ರಿ ಅನ್ನೋದ್ರ ಬಗ್ಗೆ ನಿಮ್ಮ ಆಪ್ತ ಸ್ನೇಹಿತರೊಬ್ಬರು ಮಾತಾಡಿದ್ದಾರೆ, ಆ ಕಾಲದಲ್ಲೇ ಹೇಗೆ ಗೋಳೊಯ್ಕೊಳ್ತಾ ಇದ್ರಿ ಅಂತ. ಯಾರಪ್ಪ? ವಿದ್ಯಾರ್ಥಿ ದಶೆಯಲ್ಲಿದ್ದಾಗ ನಮ್ಮ ಹೆಚ್ ಎಂ ಶಂಕರ್ ನಾರಾಯಣರಾವ್ ಅಂತ ಪ್ರೊಫೆಸರ್ ಆಫ್ ಕನ್ನಡ ಇದ್ದರು, ತುಂಬ ಲರ್ನೆಡ್ ಸ್ಕಾಲರ್ ಅವರು, ತುಂಬ ಪುಸ್ತಕಗಳು ಅವೆಲ್ಲ ಬರೆದಿದ್ದಾರೆ. ಅವ್ರ ಕ್ಲಾಸ್ನಲ್ಲಿ ಅವ್ರಿಗೊಂದು ಸಣ್ಣ ದುರಭ್ಯಾಸ ಇತ್ತು. ಏನು ಅಂತಂದರೆ ಪಾಠ ಹೇಳಬೇಕಾರಾಗಲಿ ಅಥವಾ ಕುರ್ಚಿ ಮೇಲೆ ಕೂತಿದ್ದಾಗ ಕಾಲಲ್ಲಿ ಆಡಿಸೋದೊಂದು ದುರಭ್ಯಾಸ ಶಂಕರ್ ನಾರಾಯಣರಾಯರಿಗಿತ್ತು. ಅದನ್ನು ಇವನು ತುಂಬ ಅಬ್ಸರ್ವ್ ಮಾಡಿದ್ದ. ಮಾಡಿಬಿಟ್ಟು ಒಂದು ದಿವಸ ಕನ್ನಡ ಕ್ಲಾಸ್ನಲ್ಲಿ ನಾವೆಲ್ಲ ಕೂತಿದ್ದಾಗ ನಮ್ಮ ಪಕ್ಕದಲ್ಲಿ ಕೂತಿದ್ದ ಒಬ್ಬ ಹುಡುಗನ ತೊಡೆ ಮೇಲೆ ಚಟಾರ ಅಂತ ಒಂದು ಏಟು ಕೊಟ್ಟ ಅವನು. ಆ ಕೊಟ್ಟೇಟ್ಗೆನೇ ಆ ಹುಡುಗ ಕಿರ್ಚ್ಕೊಂಬಿಟ್ಟ ಅಯ್ಯಮ್ಮ ಅಂತ. ಕನ್ನಡ ಕ್ಲಾಸ್ನಲ್ಲಿ ಆ ಥರ ಕಿರ್ಚ್ಕೊಳ್ಳೋಂಥ ಸಂದರ್ಭ ಹೆಂಗೆ ಬರೋಕ್ಕೆ ಸಾಧ್ಯ? ಆಮೇಲಿಂದ ಶಂಕರ್ ನಾರಾಯಣರಾಯರು ಕೇಳಿದ್ರು, ಯಾಕಪ್ಪ ನೀನು ಕಿರ್ಚ್ಕೋತೀಯ ಹೇಗೆ, ನೀನು ಕ್ಲಾಸಸ್ನಲ್ಲಿ ಸೀರಿಯಸ್ ಆಗಿರಬೇಕು ಹಾಗೆ ಅಂದರು. ಅವ ಮಾಸ್ಟರ್ನೇನು ಉತ್ತರ ಹೇಗಿತ್ತು ನೋಡಿ ಸರ್, 1000 ಸತಿ ಹೇಳಿದ್ದೀನಿ ತೊಡೆ ಕುಣಿಸ್ಬೇಡ ತೊಡೆ ಕುಣಿಸ್ಬೇಡ ಅಂತ. ಮಾತು ಕೇಳೋದಿಲ್ಲ ನೋಡಿ ಇವನು ಅಂತ ಹೇಳಿಬಿಟ್ಟು, ಅಂದರೆ ಇಂಡೈರೆಕ್ಟಾಗಿ ಶಂಕರ್ ನಾರಾಯಣರಾಯರು ತೊಡೆ ಕೊಡಿಸ್ತೀನಿ ಅನ್ನೋದು ಅವರಿಗೆ ಅರಿವಾಗಬೇಕು ಅನ್ನೋ ದೃಷ್ಟಿಯಿಂದ ಇವನು ಈ ಒಂದು ಸಂದರ್ಭನ ಕ್ರಿಯೇಟ್ ಮಾಡಿಕೊಂಡು ಆ ಥರ ಮಾಡ್ದ. ರಾಮನಾಥ್ ಅಂತ ಹಿಂಪಾಟ್ ಮಾಡಿದ್ದ, ಅವನು ಹಿಂಪಾಟ್ ಮಾಡಿದ್ದ ಇದರಲ್ಲಿ ನಮ್ಮ ಆಗ್ರಹ ನಾಟಕದಲ್ಲಿ ಚೆನ್ನಾಗಿದ್ದ. ಅವಾಗ ಇವಾಗಲೂ ಸ್ಮಾರ್ಟಾಗೇ ಇದ್ದಾರೆ, ಈಗಲೂ ಸ್ಮಾರ್ಟ್ ಆಗಿದ್ದಾನೆ. ಸ್ವಲ್ಪ ವಯೋಮಾನಕ್ಕೆ ಅನುಗುಣವಾಗಿ ಸ್ವಲ್ಪ ಇದಾಗಿದೆ ಅಷ್ಟೇ. ನಿಮ್ಮ ಜೀವನ ನೋಡಿದ್ರೆ ಒಂಥರ ಎಲ್ಲೋ ಒಂದು ಕಡೆ ಮಿರಾಕಲ್ಸ್ ಆಗಿದೆ ಅಂತ ಅನ್ಸುತ್ತೆ. ಯಾಕೆಂದರೆ 53ನಲ್ಲಿ ತಂದೆಯವ್ರು ತೀರ್ಕೊಂಡ್ಮೇಲೆ ಏನೂ ಇರಲಿಲ್ಲ ನಿಮ್ಮ ಹತ್ರ. ಸೊ ಊಟ ತಿಂಡಿ ಇದಕ್ಕೂ ಕೂಡ ಏನಾದ್ರು ಕಷ್ಟ ಆಯ್ತಾ? ಆಯ್ತಲ್ಲ, ನಡುವಿದ್ದಲ್ಲಿ ನಿಂತಿದ್ದೆ ನಾನು ಇದೇ ಬೆಂಗಳೂರು ಕೆಂಪೇಗೌಡ ರೋಡ್ನಲ್ಲಿ 5-6 ತಿಂಗಳು ಆಗಿದ್ದೆ. ಪುಟ್ಟರಗಪ್ಪವರು ಅಂತ ಒಬ್ಬರು ಮೇಷ್ಟ್ರು, ಆಗಾಗ 8 ಆಣೆ ಕೊಡೋದು, ಆ 8 ಆಣೆ ಅಕ್ಕಿ ತಂದಿಟ್ಕೊಂಡ್ಬಿಟ್ರೆ ಅದೊಂದು ವಾರಕ್ಕೆ ಬರೋದು. ಪಕ್ಕದಲ್ಲಿ ವಿಷ್ಣು ಭವನ ಅಂತ ಇತ್ತು, ಅಲ್ಲಿ ನಾನು ಒಂದಿಷ್ಟು ಉಪ್ಪು ಇಸ್ಕೊಂಬರ್ಬೇಕು ಫ್ರೀ ಆಗಿ, ಅದೊಂದೇ ತಾನೆ ಕೊಡ್ತಾ ಇದ್ದಿದ್ದಾಗ ಇಸ್ಕೊಂಬಂದು ನಾನೇ ಮಡಿಕೆಯಲ್ಲಿ ಅನ್ನ ಮಾಡ್ಕೊಳ್ಳೋದು, 2 ಅಡಿ ಅನ್ನ ಒಂದಿಷ್ಟು ಉಪ್ಪು ಹಾಕ್ಕೊಂಡು ತಿನ್ನೋದು, ಅದಿರೋವರೆಗೂ ಜೀವನ ಮಾಡ್ತಾ ಇದ್ದೆ. ಆನಾ ಕಷ್ಟ ಅವ್ರ ಕೈಗೆ ಡಿಸೆಂಬರಲ್ಲಿ ಸಿಗಾಕೊಂಡೆ, 53ನೇ ಇಸ್ವಿ ಡಿಸೆಂಬರಲ್ಲಿ ಅವ್ರ ಕೈ ಸಿಕ್ಕಿಬಿದ್ದೆ. ಆವ ಮನೆಗೆ ಕರ್ಕೊಂಡೋಗಿ ಕೃಷ್ಣರು ಬೈದು ನನ್ನ ಊಟ ಹಾಕಿ ಅಲ್ಲಿಂದ ಮುಂದಕ್ಕೆ ದಾರಿ ತೋರಿಸಿದರು, ಕಂಪ್ನಿ ಮಾಡಿಕೊಟ್ರು. ಅಲ್ಲಿಂದ ಮುಂದೆ ಬಿ ಆರ್ ಪಂತ್ರು ಅವ್ರ ಹತ್ರ ಕರ್ಕೊಂಡೋಗ್ಬಿಟ್ರು, ಡಿ ಕೆ ಮಾಧುರಾಯರು. ಟರ್ನಿಂಗ್ ಪಾಯಿಂಟ್ ನಿಮಗೆ ಆನಾ ಕೃಷ್ಣರಾಯರು, ಆನಾ ಕೃಷ್ಣರಾಯರು ನನಗೆ ಸಿಕ್ಕಿದ್ದು ನನ್ನ ಜೀವನದ ತಿರುವು. ಅದು ಆ ತಿರುವಲ್ಲಿ ಭಗವಂತ ನನಗೊಂದು ಬೆಳಕು ತೋರಿಸ್ದ. ಅದು ಕೃಷ್ಣರಾಯರು ನಮ್ಮ ಅಪ್ಪ ಏನೋ ಬಾರೋ ಸ್ನೇಹಿತರು, ಒಂದು ದೃಷ್ಟಿಯಿಂದ ಬಂಧುಗಳು ಕೂಡ ನಮಗೆ. ಹಾಗಾಗಿ ಅಲ್ಲ ಕಣೋ ಅಣ್ಣ ನಿಮ್ಮ ಅಪ್ಪ ಸತ್ರು ಅಂತ ನಾವೆಲ್ಲ ಸತ್ತಿದ್ದೀವೇನೋ ಬಾರು ಅಂತ ಕರ್ಕೊಂಡೋಗಿ ಬಂಧು ಬಳಗದವರು ಒಡ ಹುಟ್ಟೋರು ಯಾರೂ ಇರಲಿಲ್ಲ. ಬಾ ಅಂತ ಕರೆಯೋ ಬಂಧುಗಳಿಲ್ಲ, ಇದ್ದರು ಬಾ ಅಂತ ಕರೆದ್ರೆ ಎಲ್ಲಿ ಹೊರೆ ಬಿಡುತ್ತೋ ಮೈ ಮೇಲೆ ಅಂತ. ಬಾ ಅಂತ ಕರೆಯೋ ಬಂಧುಗಳಿಲ್ಲ, ಮಾತಾಡಿಸೋ ಮಿತ್ರ ಮೇಲಾಗಿ ನಮ್ಮ ತಂದೆ ಒಂದು ಕಂಡೀಷನ್ನು, ನೀನು ಒಬ್ಬ ಭಿಕಾರಿಯಾಗಿ ಬೀದಿಯಲ್ಲಿ ನಿಂತಿದ್ಯಾ ಅನ್ನೋದನ್ನು ತೋರಿಸ್ಕೋಬಾರದು. ನೀನು ತಾನಾಗಿ ಸಿಗುತ್ತೆ, ಯಾವುದೋ ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ. ಅವ್ರು ಎಂಥ ಒಂದು ಆ ಭವಿಷ್ಯ ಅಂತ ಅಂದ್ಬಿಡೋದು ಇನ್ನು ಮುಡಿಲಿಲ್ಲ ಅವರು. ನನಗೂ ಹೀಗೆ ಸಿಕ್ತು ಕಣ, 9ನೇ ವಯಸ್ಸೇ ಮನೆ ಬಿಟ್ಟು ಬಂದಾಗ. ಹಾಗೆ ನಿನಗೂ ಇರೋ ಸಿಗುತ್ತೆ, ಬಟ್ ಕಳ್ಳತನ ಮಾಡೋದಾಗಲಿ ಮೋಸ ಮಾಡೋದಾಗಲಿ ಅಥವಾ ಭಿಕ್ಷೆ ಬಿಡೋದಾಗಲಿ ಅಥವಾ ನನ್ನ ಹೆಸರು ದುರ್ಬಳಕೆ ಮಾಡ್ಕೊಳ್ಳೋದಾಗಲಿ ಮಾಡ್ಕೊಳ್ಳಿ ಅಂತ ಹಾಗೆ ಇದ್ದೆ ನಾನು. 7:30 ಹೊರಗಡೆ ನಿಲ್ಲುವೆ, ಹೊರಗಡೆ ಬಂದು ನಿಂತದ್ದಿದ್ದೆ 7:30 ಮೇಲೆ. ಆ 7:30 ಪುಟ್ಟರಗಪ್ಪವ್ರು ಬರೋರು ಯಾವಾರು ಒಂದು 8 ಆಣೆ ಕೊಡೋರು. ಅದು ಬಿಟ್ಟರೆ ಒಂದಿನ 7:30 ಬೀಚಿ ಕೃಷ್ಣರಾಯರು ಕಿಡಿ ಶೇಷಪ್ಪ ಆಮೇಲೆ ಮಾರಾಮೂರ್ತಿಗಳು ಇವರೆಲ್ಲ ಬರ್ತಾಯಿದ್ರು.
ಅವರು ನನಗೆ ಗುರುತಿಡಿದ್ರು. ಸರಿ, ನಿಮ್ಮ ಕಷ್ಟದ ದಿನಗಳ ಬಗ್ಗೆ ಒಬ್ಬರು ಮಾತಾಡಿದ್ದಾರೆ. ಹಿರಣ್ಣಯ್ಯ ಮೆಟ್ಟಿಲ ಮಂಡಳಿ ಚೂರು ಚೂರಾಗಿ ಹೋದದ್ದು ಅವರು ತುಂಬ ದುಃಖವನ್ನು ತಂದುಬಿಡ್ತು. ಅದನ್ನು ಅವರ ಆತ್ಮ ತೆರೆಕೊಳ್ಳಲಿಲ್ಲ. ಹೀಗಾಗಿ ತುಂಬ ಚಿಕ್ಕ ವಯಸ್ಸಿನಲ್ಲಿ ಅವರು ತೀರ್ಕೊಂಬಿಟ್ರು. ಅವರ ಮಗ ಮಾಸ್ಟರ್ ಹಿರಣ್ಣಯ್ಯ. ಮಾಸ್ಟರ್ ಅಂತಂದರೆ ಹಿರಣ್ಣಯ್ಯನವ್ರ ಮಗ ಅಂತಲೇ ಅರ್ಥ. ಹಿರಣ್ಣಯ್ಯನವ್ರ ಮಗ ಹಿರಣ್ಣಯ್ಯ, ಮಾಸ್ಟರ್ ಹಿರಣ್ಣಯ್ಯ. ಅವರು ಆಗ ತುಂಬ ಕಷ್ಟಕ್ಕೆ ಸಿಕ್ಕಾಕ್ಕೊಂಡ್ರು. ಆ ಸಂದರ್ಭದಲ್ಲಿ ಆನಾ ಕೃಷ್ಣಯ್ಯರ ಆಶ್ರಯ ಸಿಕ್ತು ಅವರಿಗೆ. ಎಲ್ಲಿ ಹೋದರೆ ಕುಡಿತಕ್ಕೋ ಜೂಜಿಗೋ ಸಿಕ್ಕಾಕ್ಕೊಂಬಿಟ್ಟು ತುಂಬ ಹಾಳಾಗಿ ಹೋಗ್ತಾಯಿದ್ರು. ಮಾಸ್ಟರ್ ಹಿರಣ್ಣಯ್ಯ ಹಿರಣ್ಣಯ್ಯ ಅಂತ ಸೊಗಸಾದ ನಟ ಆಗಿಬಿಟ್ರು. ಆನಾ ಕೃಷ್ಣರಾಯರು ಇರಲಿಲ್ಲ ಅಂದಿದ್ರೆ ಇವತ್ತು ಏನಾಗಿರ್ತಿದ್ರು ಹಿರಣ್ಣಯ್ಯ? ನಾನೊಬ್ಬ ಬ್ಯಾಡ್ ಬ್ಯಾಡ್ ಆಗ್ತಿದ್ದೆ. ಅಥವಾ ಆತ್ಮಹತ್ಯೆಗೆ ಒಂಥರ ಬೀಚಿ ಹತ್ರ ಹೋಗಿ ಹೇಳಿದ್ದೆ, ಸಾಯಿಬ ಕಡೆ ಬೀಚಿ ನಾನು ಅಂತ. ಅದಕ್ಕೆ ಅವ್ನು ಭಾಳ ಖುಷಿಯಾಗಿ ಹೇಳಿದ, ಚೆನ್ನಾಗಿದೆ ಘಟನೆ, ಸಾಯ್ತಿದ್ಯೇನೋ? ಹೌದು, ತುಂಬ ಕಷ್ಟದಲ್ಲಿದ್ದೀನಪ್ಪ, ನನಗೆ ನಾನು ಸಹಿಸ್ಲಾರೆ, ನಾನು ಸಾಯ್ತೀನಿ, ಆತ್ಮಹತ್ಯೆ ಮಾಡ್ಕೋತೀನಿ. ಅವರಿಗೆ ನನಗೆ ಥಾಟೆ ಹೊಳಿದಿಲ್ಲ, ಇದಕ್ಕಿಂತ ಜಾಸ್ತಿ ಕಷ್ಟ ಬಂತು, ಬಟ್ ಈ ವೇ ಔಟೇ ಹೊಳಿದಿಲ್ಲ ನನಗೆ. ಸರಿ, ಯು ಆರ್ ವೆರಿ ಲಕ್ಕಿ ಆ್ಯಂಡ್ ವೆರಿ ಫೈನ್, ತುಂಬ ಬುದ್ಧಿವಂತ ಕಡೆಯ ನೀನು. ಸರಿ, ಸಾಯೋದ ಕಡೆ ಹೇಗೆ ಸಾಯ್ತೀಯಪ್ಪ? ಹಗ್ಗ ಕೊಡ್ಲಾ ಬೇಡ, ಅದು ಇಲ್ಲಿ ಸಿಗಾಕೊಂಡು ಒಂದೂವರೆ ನಿಮಿಷ ಕಷ್ಟ ಕೊಡುತ್ತೆ, ಈಗಾಗಲೇ ಕಷ್ಟದಲ್ಲಿದೆಯಾ ಬೇಡ. ಆಮೇಲೆ ವಿಷ ಕುಡಿತೀಯಾ? ಕುಡಿದಾಗ ಕುಡಿದು ಬಿಡ್ತೀಯಾ, ಆಮೇಲೆ ಒದ್ದಾಡ್ತೀಯಾ, ಬದುಕಿಸ್ತಾರೆ, ಸರ್ಕಾರದವ್ರು ಶಿಕ್ಷೆ ಕೊಡ್ತಾರೆ, ಅದು ಬೇಡ. ಕರೆಂಟಿಗೆ ಕೈ ಕೊಡ್ತೀಯಾ? ಎಲ್ಲೋ ನಮ್ಮ ರಾಜ್ಯದಲ್ಲಿ ಕರೆಂಟೇ ನಮಗೆ ಕೈ ಕೊಡುತ್ತೆ, ನೀನೇಲಿ ಕೈ ಕೊಡ್ತೀಯಾ ಬೇಡ ಅಂದ್ಬಿಟ್ಟು ಕಡೆಗೆ ಒಂದು ಮಾತು ಹೇಳಿದೆ, ನೀನು ಸಾಯಬೇಕಾದ್ರೆ ಆದರ್ಶವಾಗಿ ಸಾಯಿ. ಆದರ್ಶವಾಗಿ ಯಾಕೆ ಸಾಯೋದು? ಸುಂದರವಾಗಿ ಬದುಕು, ಸಾವು ಆದರ್ಶವಾಗುತ್ತೆ, ಮೊದಲು ಬದುಕೋದು ಕೇಳಿ. 53ನಲ್ಲಿ ನೀವು ನಡುಬೀದಿಯಲ್ಲಿದ್ದಿರಿ, ಏನೇನೂ ಇರಲಿಲ್ಲ ನಿಮ್ಮ ಹತ್ರ. ಆದರೆ ವಿತಿನ್ ಎ ಶಾರ್ಟ್ ಟೈಮ್, ಒಂದು 4-5 ವರ್ಷದಲ್ಲಿ ನರಸಿಂಹಮೂರ್ತಿ ಮಾಸ್ಟರ್ ಹಿರಣ್ಣಯ್ಯ ಆಗಿಬಿಡ್ತಾರೆ, ದೊಡ್ಡ ವ್ಯಕ್ತಿ ಆಗಿಬಿಡ್ತಾರೆ, ದೇಶ ವಿದೇಶಗಳಿಗೂ ಹೋಗ್ತಾರೆ, ರಾಜ ಮಹಾರಾಜರ ಮುಂದೆ ನಾಟಕಗಳನ್ನ ಮಾಡಿಬಿಡ್ತಾರೆ. ಸೊ ಈ ಚೇಂಜ್ ಓವರ್ ಅಂದರೆ ಗ್ರಾಫು ಸಡನ್ನಾಗಿ ಏರ್ಬಿಡ್ತಲ್ವ? ಒಂದು ರೀತಿ ನೋಡೋಕ್ಕೋದ್ರೆ ಇವಾಗ ನಾನು ಹೇಳ್ತೀವಲ್ಲ, ಮೂಕಂ ಕರೋತಿ ವಾಚಾರಂ ಪಂಗುಂ ನಂಗೆ ಹೀತೆ ಗಿರಿಮ್ ಅಂತ. ಆ ಪರಮಾತ್ಮ ಮನಸ್ಸು ಮಾಡಿದರೆ ಮೂಕಂ ಕರೋತಿ ವಾಚಾರ, ಮೂಗನ ಕೈಯಲ್ಲಿ ಮಾತಾಡಿಸ್ತಾರಂತೆ. ಪಂಗುಂ ಲಂಘೀಯತೆ ಗಿರಿ, ಹೆಳವನ್ನು ಬೆಟ್ಟವನ್ನು ಹಾರ್ತಾನಂತೆ. ಹಾಗೆ ಪರಮಾತ್ಮನ ಕೃಪಾ ವಿಶೇಷದಲ್ಲಿ ಬಹುತೇಕ ನನಗೆ ಈ ಸ್ಥಿತಿಯನ್ನು ಕೊಟ್ಟ. ಆದರೆ ಇದರಲ್ಲಿ ಒಂದು ಒಳಗುಟ್ಟಿಷ್ಟೇ, ನಾನು ನರಸಿಂಹಮೂರ್ತಿ ಆಗಿದ್ದಿದ್ದರೆ ಇಷ್ಟೆಲ್ಲ ಸಾಧನೆ ಮಾಡ್ತಿರ್ತಿಲ್ಲ. ಮಾಸ್ಟರ್ ಹಿರಣ್ಣಯ್ಯ ಆದರೆ ಅಂದರೆ ಪರಕಾಯ ಪ್ರವೇಶ ಕೇವಲ ನಾಮದಲ್ಲಿ ಮಾತ್ರವಲ್ಲ, ದೇಹದಲ್ಲೂ ಆಗಿದೆ. ಇಲ್ಲದೆ ನನಗೆ ಕನ್ನಡ ಫೇಲ್ ಆದವರಿಗೆ ಈ ಮಟ್ಟದ ಕನ್ನಡ, ಈ ಮಟ್ಟದ ವಿದ್ವತ್ ಸಭೆಗಳಲ್ಲಿ ನನ್ನ ಮಾತುಗಳು, ಮಾತುಗಾರಿಕೆ, ಉಪನ್ಯಾಸಗಳು ಇವೆಲ್ಲ ಬರಬೇಕಾದ್ರೆ ಎಲ್ಲಿಂದ ಬಂತು? ಪರಕಾಯ ಪ್ರವೇಶ. ನಮ್ಮಪ್ಪ ನನ್ನಲ್ಲಿ ಸೇರಿಕೊಂಡು, ಅವ್ರಿಗೆ ಆಯಸ್ಸಿತ್ತು, ಆಸೆ ಇತ್ತು, ದೇಹ ಇತ್ತಿಲ್ಲ, ಅದಕ್ಕೆ ನನ್ನನ್ನು ಬಳಸ್ಕೊತಾ ಇದ್ದಾರೆ. ಎಲ್ಲಿವರೆಗೂ ಬಳಸ್ಕೊತಾರೆ, ಬಳಸ್ಕೊಳ್ಳಿ. ಗ್ರೇಟ್, ತುಂಬ ಒಳ್ಳೆ ಮಾತು ಹೇಳಿದ್ರಿ ನೀವು. ಅಂದರೆ ನಿಮ್ಮ ತಂದೆ ಆಸೆಗಳನ್ನೆಲ್ಲ ನೀವು ಈಡೇರಿಸ್ತಾ ಇದ್ದೀರ ಅಂತ. ಅವ್ರು ನೋಡಿ, ಅವ್ರು ಮಹಾರಾಜದಲ್ಲಿ ನಾಟಕ ಆಡಬೇಕು ಅಂತ ಆಸೆ ಇತ್ತು, ಆಡದೆ ವಿದೇಶ ಪ್ರಯಾಣ ಮಾಡಬೇಕು ಅಂತ ಆಸೆ ಇತ್ತು, ಮಾಡಿದೆ. ಒಂದು ಸಲ ಅಲ್ಲ, 10-6 ಸಲ ಪೂರ್ವ ಪಶ್ಚಿಮ ದೇಶಗಳ ಸುತ್ತಾಡಿದೆ. ಇನ್ನು ಮೂರನೇದು, ಸ್ವಸಾಮರ್ಥ್ಯದ ನಾಟಕವನ್ನು ಬರೆದು ಚಿರಂಜೀವಿ ಆದಂಥ ನಾಟಕಗಳನ್ನು ಆಡಬೇಕು ಅಂತ ಅವ್ರಿಗೆ ಆಸೆ ಇತ್ತು. ಅದಕ್ಕೆ ಅವರು ದೇವದಾಸಿ ಬರೆದರು. ಎಲ್ಲಿವರೆಗೂ ಆ ಸಮಸ್ಯೆ ಸಾಯೋದಿಲ್ಲ, ಅಲ್ಲಿವರೆಗೂ ದೇವದಾಸಿ ಸಾಯೋಲ್ಲ. ಹಾಗೆ ಲಂಚಾವತಾರ ನನ್ನ ಕೈಯಲ್ಲಿ ಬರೆಸಿದ್ರು. ಎಲ್ಲಿವರೆಗೂ ಲಂಚ ಸಾಯೋಲ್ಲ, ಅಲ್ಲಿವರೆಗೂ ನನ್ನ ನಾಟಕ ಸಾಯೋಲ್ಲ. ಕನ್ನಡದಲ್ಲಿ ಫೇಲ್ ಆದಂಥ ವ್ಯಕ್ತಿ ನಾಟಕ ಬರೀತಾರೆ, ನಾಟಕಗಳನ್ನ ಮಾಡ್ತಾರೆ. ಅದು 11,000 ನಾಟಕ ನಡೆಯುವಂಥ ನಾಟಕ ಬರೀತೀನಿ ನಾನು ಅಂದರೆ ಮನುಷ್ಯ ಪ್ರಯತ್ನ ಅಲ್ಲಮ್ಮ ಇದು. ಇದು ಪರಕಾಯ ಪ್ರವೇಶ, ಅವರು ಎಲ್ಲ ಮಾಡಿಸ್ತಾ ಇದ್ದಾರೆ. ಸರಿ ಹಿರಣ್ಣಯ್ಯವರೇ, ಮತ್ತಷ್ಟು ನಿಮ್ಮ ಜೊತೆ ನಿಮ್ಮ ಜೀವನದ ಹಲವಾರು ಘಟನೆಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ, ಚರ್ಚೆ ಮುಂದುವರಿಸ್ತೀನಿ. ಈಗ ಚಿಕ್ಕದೊಂದು ಫ್ರೀ. ಮರೆಯಲಾರೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ನಟ ರತ್ನಾಕರ ಮತ್ತು ಹಿರಿಯ ರಂಗಕರ್ಮಿ ಮಾಸ್ಟರ್ ಹಿರಣ್ಣಯ್ಯ. ನಿಮ್ಮ ಜೀವನಕ್ಕೆ ಟರ್ನಿಂಗ್ ಪಾಯಿಂಟ್ ಕೊಟ್ಟಂಥ ನಾಟಕ ಲಂಚಾವತಾರ. ಲಂಚಾವತಾರ ನಾಟಕದ ಮುಖಾಂತರ ಮಾಸ್ಟರ್ ಹಿರಣ್ಣಯ್ಯ ಅವರು ಬೆಳಕಿಗೆ ಬಂದುಬಿಟ್ರು ದಿಢೀರಂತ, ಅದು 4-5 ವರ್ಷಗಳಲ್ಲಿ. ಸೊ ಆ ನಾಟಕಗಳಲ್ಲಿ ನೀವು ಮಾಡ್ತಾ ಇದ್ದಂಥ ಪಾತ್ರ ಸೊ ಅದ್ಭುತ, ಬೈತಾ ಇದ್ದಿದ್ದು. ಆಮೇಲೆ ಹೊಸ ಭಾಷೆಯ ಬರೆದ್ರಿ ನಾಟಕಗಳಿಗೆ ಅಂತ ಅಂದರೆ ನ್ಯಾಚುರಲ್ಲಾಗಿ ನಿಮ್ಮನ್ನು ನೀವು ಪ್ರೆಸೆಂಟ್ ಮಾಡ್ಕೊಳ್ತಾ ಇದ್ದಂಥ ರೀತಿ ಆಗಿರ್ಬೋದು, ಹಾಗೆಯೇ ಭಾಷೆ ಅನ್ನುವಂಥದ್ದು ಹಿರಣ್ಣಯ್ಯ ಭಾಷೆ ಅಂತಲೇ ಫೇಮಸ್ ಆಯಿತು. ಸೊ ಹೇಗೆ ಆ ಕಾನ್ಸೆಪ್ಟ್ ಎಲ್ಲ ಬಂತು ನಿಮಗೆ ಅಂತ ಅಂದರೆ, ಈ ಜನ ನಮ್ಮ ರಾಜಕಾರಣಿಗಳನ್ನು ಉತ್ತಮವಾದ ಭಾಷೆಯಲ್ಲಿ ಹೇಳಿದರೆ ಅವರಿಗೆ ಗೊತ್ತಾಗಲ್ಲ ಅಂತ ಈ ಭಾಷೆ ತಗೊಂಡೆ. ಹಾಗಾದರೂ ತಿದ್ದುಕೊಳ್ಳಿ ಅಂತ
ಇವಾಗ ಆ ಭಾಷೆನ ಅವ್ರು ಹೈಜಾಕ್ ಮಾಡಿ ಅಸೆಂಬ್ಲಿ ಪಾರ್ಲಿಮೆಂಟೇ ತೊಗೊಂಡೋಗ್ಬಿಟ್ರು. ನನ್ನ ಹತ್ರ ಭಾಷೆನೇ ಇಲ್ಲ. ನೀವು ಹೇಳಿದಾಗೆ ತುಂಬ ಕಷ್ಟಪಟ್ಟು ಕನ್ನಡದಲ್ಲಿ ಆ ಭಾಷೆ ಹೆಕ್ಕಿ ತೆಗೆದಿದ್ದೆ. ಉತ್ತರ ಕರ್ನಾಟಕದಲ್ಲಿ ಈ ಭಾಷೆ ಆಡು ಭಾಷೆ ಏನು, ನಾನೇನು ಹೊಸದಾಗಿ ತೆಗೆದಿಲ್ಲ. ಹೊಗಳಬೇಕಾದ್ರೂ ಅಲ್ಲಿ ಜನ ಏನು ಅಲ್ಕಟ್ಕೊಳ್ಬೋದಲ್ರಿ, ಅವನು ಭಾಳ ಬೆರಕಿದಲ್ರಿ ಹೀಗಂತಾರೆ. ಅಂದರೆ ಅವರ ದೃಷ್ಟಿಯಲ್ಲಿ ಪದಗಳಿಗೆ ಅಥವಾ ಒಂದು ಪದಗಳು ಕೂಡ ಅರ್ಥಕ್ಕೆ ಪ್ರಾಧಾನ್ಯತೆ ಇಲ್ಲ. ಅವರ ಆತ್ಮದಲ್ಲಿ ಇರತಕ್ಕಂಥ ಸಂತೋಷವನ್ನು ಹಾಕುವ ಕ್ರಮ ಅದು, ಹೊಗಳ್ತಾ ಇದ್ದಾರೆ ನಮ್ಮನ್ನು. ಆದ್ದರಿಂದ ಆ ಭಾಷೆ ಅಲ್ಲಿಂದ ಎರವಲು ತಗೊಂಡೆ, ಚೆನ್ನಾಗಾಯಿತು. ಬಹುತೇಕ ಆ ಭಾಷೆ ಆ ರಾಜಕಾರಣಿಗೂ ಪ್ರಿಯವಾಯ್ತೇನಪ್ಪ ಹೇಳಲಾರಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಜನಗಳ ಮನಸ್ಸಲ್ಲಿ ಇರ್ತಕ್ಕಂಥ ಮಾತನ್ನು ನಾನು ಅದಕ್ಕೆ ಪ್ರತಿಧ್ವನಿ ಆದ, ಹಾಗಾಗಿ ಜನ ನನ್ನ ಕಾಪಾಡಿದ. ಅಂದ್ರೆ ಸಮಾಜ ಮುಖ್ಯವಾಗಿ ಜನರಲ್ಲಿ ಏನಿರುತ್ತೋ ಮನಸ್ಸಲ್ಲಿ ಅದನ್ನ ಮಾತಾಡ್ತಾ ಹೋದ್ರಿ ಅಂತ. ಇನ್ನು ಆ ನಾಟಕ ಯಾವ ತರ ಟ್ರೆಂಡ್ ನ ಸೃಷ್ಟಿ ಮಾಡಿತ್ತು, ಯಾವ ತರ ಸಂಚಲನ ಸೃಷ್ಟಿ ಮಾಡಿತ್ತು ಅನ್ನೋದ್ರ ಬಗ್ಗೆ ಒಬ್ಬರು ಮಾತಾಡಿದ್ದಾರೆ, ಕೇಳೋಣ ಸರ್. ಎದುರಿಗೆ ಕೂತ್ಕೊಂಡು ಯಾರ್ಯಾರು ಏನೇನು ಮಾಡ್ತಾರೆ ಅನ್ನೋದನ್ನು ದಿನ ಪ್ರತಿದಿನ ಬೆಳಿಗ್ಗೆ ಪೇಪರ್ನಲ್ಲಿ ಒಂದು ಅರ್ಧ ಸೇಟಿ ಒಂದೇ ಇರೋದು, ಲಂಚಾವತಾರ ನಾಟಕದ ಬಗ್ಗೆ ಇವನು ಆಡಿದ ಮಾತುಗಳು ಇರೋದು, ಇಂಥ ಮಿನಿಸ್ಟ್ರು ಬಂದಿದ್ದರು, ಇಂಥವ್ರನ್ನ ಅವರು ಭಾಳ ಇದು ಮಾಡಿದ್ರು. ಒಂದ್ಸತಿ ಏನಾಗೋದು ಅಂದರೆ ಇಂದು ಭಾಳ ಇಂದಿರಾ ಗಾಂಧಿಯವ್ರನ್ನೆಲ್ಲ ಬೈತಾನೆ ಅಂತ ಬಂದ್ಬಿಟ್ಟಿತ್ತು, ಈಗ ಎದುರಿಗೆ ನಿಲ್ಲಿಸ್ಕೊಂಡು ಸಿಕ್ಕಾಪಟ್ಟೆ ಮಾತಾಡ್ತಾನೆ ಅಂತ. ಆಗ ಇದನ್ನು ಅರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲ ತೀರ್ಮಾನ ಮಾಡಿಕೊಂಡಿದ್ದಾಗ ದೇವರಾಜ ಅರಸರೇ ಫೋನ್ ಮಾಡಿ, ಲೇ ಇವತ್ತು ಇಂದಿರಮ್ಮ ಬರ್ತಾ ಇದ್ದಾರೆ ಕಣಪ್ಪ, ಸ್ವಲ್ಪ ಕಂಟ್ರೋಲಾಗಿ ಮಾತಾಡು ಅಂತ ಅವರೇ ಫೋನ್ ಮಾಡಿ ಹೇಳುವ ಮಟ್ಟಕ್ಕಿತ್ತು. ಖಂಡಿತ ಅದೇ ಯಾರಿಗೂ ಬರಲ್ಲ ಬಿಡಿ, ಎದೆಗಾರಿಕೆ ಬೇಕು ನಿಜವಾಗ್ಲೂ. ಅದು ಅವ್ರನ್ನ ಕರೆಸಿ ಹಾರ ಹಾಕಿ ಅವ್ರನ್ನೇ ಬೈದು ಕಳಿಸ್ತಾ ಇದ್ದಿದ್ದು. ಹ್ಯೂಜ್ ಫಾಲೋವರ್ಸ್ ಇದ್ರು ನಿಮ್ಗೆ ಅವಾಗ. ಹೌದು, ಶ್ರೀನಿವಾಸ ರಾಯರು ಒಂದ್ಸಲ ನಾಟಕ ನೋಡಿ ಎರಡನೇನೋ ರೀ ಬೈಯೋದೇನೋ ಚೆನ್ನಾಗಿರುತ್ತೆ, ಆದರೆ ಒಂದು ಕೆಲಸ ಮಾಡಿ ಒಂದು ಸ್ವಲ್ಪ ಆಲ್ಕೋಹಾಲ್ ಸವರ್ಕೊಂಡ್ಬಿಟ್ಟು ಬೈ ಯಾಕೆ ಸಾರ್ ಅಂದೆ. ಮೂರು ಜನಗಳ ಮಾತಿಗೆ ನಮ್ಮಲ್ಲಿ ಶಿಕ್ಷೆ ಇಲ್ಲ, ಹುಚ್ಚರ ಮಾತು, ಮಕ್ಕಳ ಮಾತು, ಕುಡುಕರ ಮಾತು. ಆದ್ದರಿಂದ ಸ್ವಲ್ಪ ಆಲ್ಕೋಹಾಲ್ ಹೀಗೆ ಅಂದ್ಕೊಂಡು ಹಗಲ್ಕೊಳ್ಳೋದೆ ನಿಮ್ಮ ಸಾರ್ ಕುಡ್ದೇ ಹಿಡಿದಿನಿ ನಾನು. ಅಯ್ಯೋ ಪಾಪ. ಆಮೇಲೆ ಸ್ವಲ್ಪ ವಾಯ್ಸ್ ಲೋ ಆದಾಗ ಜನ ಹೇಳ್ತಿದ್ರಂತಲ್ಲ, ಇವಾಗ ನೋಡು ಹಿರಣ್ಣಯ್ಯನವರು ಹೋಗಿ ಆ ಕಡೆ ಹೋಗಿ ಹಾಕೊಂಡು ಬರ್ತಾರೆ. ಎಷ್ಟೋ ಸಲ ನನ್ನೆಲ್ಲ ಬಿಟ್ಟಮೇಲೆ ಬಾಕ್ ಮಾಡೋನಲ್ಲ, ಯಾಕೋ ಇಲ್ಲ ಕಣ ಇವತ್ತು ಮೂಡಲ್ಲಿಲ್ಲ ಹಾಕಿಲ್ಲ ಅಂತ ಕಾಣುತ್ತೆ ಅನ್ನೋರು. ಬಿಟ್ಟಿದ್ದೀನಿ ಅಂತ ಹೇಳಿದ್ರು ನಂಬ್ತಿತ್ತಿಲ್ಲ. ಅನೇಕ ವರ್ಷಗಳ ಮೇಲೆ ಅವನೇನು ಮುಖ್ಯಮಂತ್ರಿ, ಬಟ್ ನಾನು ಎಂದೂ ಯಾವತ್ತೂ ವಾಯ್ಸ್ ಡೌನ್ ಮಾಡ್ತಿತ್ತಿಲ್ಲ. ಅವ್ರಿಗೆ ಸಾಲದು, ಅವ್ರಿಗೆ ಇನ್ನೂ ಬೇಕಾಗಿತ್ತು, ಇನ್ನೂ ಮೇಲಕ್ಕೆ ಹೋಗಬೇಕಾಗಿತ್ತು. ಸರಿ, ಇನ್ನು ನಾಟಕಗಳು ಕೆಲವೊಮ್ಮೆ ಆಡುವಾಗ ಮುಜುಗರದ ಸಂಗತಿಗಳು ಕೂಡ ಎದುರಾಗ್ತಾ ಇತ್ತು. ಸೊ ಅದ್ರ ಬಗ್ಗೆ ಅಂತ ಇನ್ಸಿಡೆಂಟ್ ಬಗ್ಗೆ ಒಬ್ಬರು ಮಾತಾಡಿದ್ದಾರೆ ನೋಡಿ. ಒಂದು 250-300-400 ಜೋಕ್ಗೆ ಇಡೀ ಲಂಚಾವತಾರದಲ್ಲಿ ಜೋರಾಗು ಬರಬೇಕು. ಒಂದು 60-70 ತುಂಬ ಮೀಡಿಯಾಕರ್ ಜೋಕ್ಸ್ ಇದೆ, ಅಲ್ಲಿಗೂ ಒಂದು ಸ್ವಲ್ಪ ನಗು, ಈ ಥರದ್ದೆಲ್ಲ ಹಂಚಿದೆ. ಒಂದು 400-500 ಕಡೆ ಜನ ನಗಬೇಕು ಅಂತಿದೆ, ನಗಲೇ ಇಲ್ಲ, ಒಂದಕ್ಕೂ ನಗಲಿಲ್ಲ. ಆಮೇಲೆ ಬಂದು ಅಲ್ಲ ಲಂಚಾವತಾರ ಅಂದರು, ಅದು ಯಾವ ಅವತಾರವೋ ಏನೋಪ್ಪ, ನಾವು ಕಾಯ್ತಾನೇ ಇದ್ವಿ. ಈ ಯಾವುದೋ ಒಂದು ಮುದುಕಿ ಬೈದಿದ್ದು, ಅದೇನೋ ಅವತಾರ ಅವತಾರ ಅಂದರು, ಯಾ ವಿಷ್ಣುನು ಬರಲಿಲ್ಲ, ಯಾರೂ ಬರಲಿಲ್ಲಪ್ಪ, ಅವಳು ದಶಾವತಾರದಲ್ಲಿ ಒಂದು ಅಂತ ಅಂದ್ಕೊಂಬಿಟ್ಟಿದ್ದಾಳೆ ಅಮ್ಮ, ಬರಲಿಲ್ಲ. ಅವನು ಯಾವನೋ ಒಬ್ಬ ಚಡ್ಡಿ ಹಾಕೊಂಬಂದು ಬೈದಾ ಬೈದಾ, ಅದು ಯಾರನ್ನೋ ರಾಜಕಾರಣಿಗಳನ್ನ ಬೈತಾನೆ, ಇನ್ನೊಬ್ಬನ ಬೈತಾನೆ, ಅದು ಏನು ನಾಟಕ ಆಡಿದೀವಪ್ಪ ನೀನು, ಹೋಗು ಮನೆಗೆ ಅಂತ ನಮ್ಮ ಅಪ್ಪಂಗೆ ಡೈರೆಕ್ಟಾಗಿ ಹೇಳಿದರು. ಈ ಥರ ಸನ್ನಿವೇಶಗಳು ಎದುರಾಗ್ತಾ ಇದೆ ಹಳ್ಳಿ ಮೈಸೂರಲ್ಲಿ. ಹಾಗೆ ಅಂದ್ಬಿಟ್ರು, ನನಗಿಂತ ಅವನು ವಿಶ್ವನ ಎಷ್ಟೋ ಮೆಚ್ಚಿದ್ರು. ಅವ್ರ ಹತ್ತಿಗೆ ಸತ್ತಾಗ ಹತ್ತಾರ ಹತ್ತ ಇವನೇನು ಕೇಳ್ಬಿಡ, ಬರೀ ಚಡ್ಡಿ ಹಾಕ ಬಂದಿದ್ದು ಬೈದಿದ್ದೆ ಅಷ್ಟೇ. ನಿಮ್ಮ ಟ್ಯಾಲೆಂಟ್ಗೆ, ನಿಮ್ಮ ನಿರರ್ಗಳ ಭಾಷೆಗೆ ಮ್ಯಾಚ್ ಆಗಬೇಕು ಅಂದರೆ ನಿಮ್ಮ ಜೊತೆ ನಡೆಸ್ತಾ ಇರೋರು ತುಂಬ ಅಲರ್ಟ್ ಆಗಿರ್ಬೇಕು. ಯಾಕೆಂದರೆ ನಿಮಗೆ ಸ್ಕ್ರಿಪ್ಟ್ ಅನ್ನೋದು ಫಾಲೋ ಮಾಡಲ್ಲ ನೀವು, ಯಾವಾಗ ಯಾವಾಗ ಏನೇನು ಡೈಲಾಗ್ ಬೇಕಾದ್ರೂ ಚೇಂಜ್ ಮಾಡ್ಕೊಳ್ತಾ ಇರ್ತೀರಾ. ಸೊ ಆವಾಗ ಏನಾದರೂ ಡೈಲಾಗ್ ಮರ್ತಿದ್ದು, ಬೇರೆಯವ್ರು ನಿಮಗೆ ಕ್ಯೂ ಕೊಟ್ಟಾಗ ಅವ್ರು ತಗೊಳ್ದೆ ಹೋಗಿದ್ದು, ಅಂಥ ಸನ್ನಿವೇಶಗಳು ಏನಾದರೂ ಇದೆಯಾ? ಒಂದೊಂದು ಸಲ ಆಗೋದಮ್ಮ, ಆದರೂ ನಾನು ಭಾಳ ಎಚ್ಚರಿಕೆ ಅಂತ ಕ್ಯೂ ಕೊಡ್ತಾ ಇದ್ದೆ ನಿಜ ಅವರಿಗೆ. ಯಾಕೆಂದರೆ ಅವರು ಪಾಪ ಪಳಗದವರಲ್ಲ, ಸ್ವಭಾವ ಸ್ವತಂತ್ರವಾಗಿ ಮಾತಾಡಿದ ನಮ್ಮನ್ನು ಅವರಿಗೆ ತಗೊಂಡೋಗಿ ಕ್ಯೂ ಕೊಡುವಾಗ ಸ್ವಲ್ಪ ಏರ್ಪೇರಾದರೂ ಕೂಡ ಈ ಸ್ವಂತ ಮಾತಿನ ಹೋಗದಲ್ಲಿ ನಮಗೆ ಆ ಕ್ಯೂ ಬರ ಮರ್ತು ಹೋಗಿಬಿಡೋದು. ಇನ್ನೇನೋ ಕೊಡುವೆ ಅವರು ಸುಮ್ಮನೆ ತತ್ತ ಅನ್ನೋರು. ಅಂಥ ಟೈಮಲ್ಲಿ ಅವ್ರನ್ನ ಉಳಿಸ್ಬೇಕಲ್ಲ ಅಂತ ನಾನು ಯಾತಕ್ಕೆ ಹೇಳ್ತೀನಿ ಅಂದರೆ ನೋಡ್ರಿ ಅಂತ ಹೀಗೆ ನಾನೇ ತಗೊಳೋದು ಉಂಟು. ಏನು ಮಾಡ್ತೀರಿ, ಕೋ ಆರ್ಟಿಸ್ಟ್ಗಳನ್ನು
ರಂಗದ ಮೇಲೆ ಅವಮಾನಕ್ಕೆ ಗುರಿ ಮಾಡದೇ ಇರೋ ಹಾಗೆ ನಮ್ಮಪ್ಪ ಹೇಳ್ತಾ ಇದ್ದಾರೆ. ಹಲವಾರು ನಾಟಕಗಳು ದಶಾವತಾರಿನಲ್ಲಿ ನಾಜುಕೈನ ಪಾತ್ರ, ಸೊ ನಿಮ್ಮ ತಂದೆದನ್ನೇ ಮುಂದುವರಿಸ್ಕೊಂಡು ಹೋದ್ರಿ. ಅದರಲ್ಲಿ ಅಷ್ಟೊಂದು ಸಕ್ಸಸ್ ಕಾಣಲಿಲ್ಲ, ಲಂಚಾವತಾರ ನೀವೇ ಬರೆದ್ರಿ, ನೀವೇ ನಾಟಕವನ್ನು ಮಾಡಿದ್ರಿ, ಆನಂತರ ಬೇರೆ ಬೇರೆ ಪಾತ್ರಗಳು ಇದೆಲ್ಲವನ್ನು ತೆಗೆದುಕೊಂಡಾಗ ಲಂಚಾವತಾರ ಅಂತೂ ಸಾವಿರಾರು ಎಪಿಸೋಡ್ಸ್ ಆಗಿದೆ ಅಲ್ವಾ, ಸಾವಿರಾರು ಹನ್ನೊಂದು ಸಾವಿರ ಪ್ರದರ್ಶನಗಳನ್ನು ಕಂಡಿದೆ. ಸೊ ಎಲ್ಲ ಅಚೀವ್ಮೆಂಟ್ಸ್ ನೋಡಿದಾಗ ಏನನ್ಸುತ್ತೆ ಹಿರಣ್ಣಯ್ಯವರು? ನನಗೆ ಅನಿಸುತ್ತೆ ಇದರಲ್ಲಿ ಆರಂಭದಲ್ಲಿ ನಾನು ದೊಡ್ಡ ಏಜೆಂಟ್ ಆಗ್ತೀನಿ, ಸಮಾಜವನ್ನು ಪರಿವರ್ತನೆ ಮಾಡ್ತೀನಿ ಇವೆಲ್ಲ ಉದ್ದೇಶ ಇತ್ತಿಲ್ಲಮ್ಮ. 59 ಇಸ್ವಿನಲ್ಲಿ ಹೊಟ್ಟೆ ಕೇಳಿಸ್ತು, 60 ಜನ ಸಾಕಬೇಕಾಗಿತ್ತು. ಆದ್ದರಿಂದ ಲಂಚಾವತಾರ ಬರದೆ ಆಡದೆ, ಅದಾದಮೇಲೆ ಆಡ್ತಾ 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 ನನ್ನಲ್ಲಿ ನಾನೇ ಪರಿವರ್ತನೆ ಮಾಡಿಕೊಂಡೆ. ಯಾಕೆ ಅಂದರೆ ಯಾವಾಗಲೂ ನಾನು ಹೇಳ್ತಿರ್ತೀನಿ, ಕೈ ತೊಳ್ಕೊಂಡವ್ರಿಗೆ ಒಗೆದ ವಸ್ತ್ರ ಕೊಟ್ಟರು ಒರೆಸ್ಕೋತಾರೆ, ಒಗೆದೇ ಇರೋದು ಕೊಟ್ಟರು ಬಿಸಾಕ್ತಾರೆ. ಹಾಗೆ ನಾವು ಜಗತ್ತಿಗೆ ನೀತಿ ಹೇಳೋರು ನಾವು ಪಾಲನೆ ಮಾಡಬೇಕು. ಹಾಗಲ್ಲದೆ ನಾವೇ ಅನೀತಿವಂತರಾದರೆ ಬಹುತೇಕ ನಮ್ಮ ಮಾತಿಗೆ ಬೆಲೆ ಇರೋದಿಲ್ಲ. ಆದ್ದರಿಂದ ಏನು ಮಾಡಿದೆ, ನಾನು ಶುದ್ಧ ಹಸ್ತರಾದೆ, ಶುದ್ಧ ಮನಸ್ಕರಾದೆ, ಶುದ್ಧ ಕ್ರಿಯಾಶೀಲನಾದೆ. ನಾನು ಕಾನೂನನ್ನು ಮೀರಿ ಎಂದೂ ನನ್ನ ಜೀವನದಲ್ಲಿ ನಾನು ಹೋಗೋದಿಲ್ಲ. ನನ್ನ ಡ್ರೈವಿಂಗ್ ಲೈಸೆನ್ಸು ಎಕ್ಸ್ಪೈರ್ ಆಗಿದ್ದರೆ ಅದರ ಪುನಃ ಎಕ್ಸ್ಟೆಂಡ್ ಆಗೋವರೆಗೂ ನಾನು ಡ್ರೈವ್ ಮಾಡ್ತಿರ್ಲಿಲ್ಲ. ಹೀಗಿರೋದ್ರಿಂದ ನನ್ನಲ್ಲಿ ನಾನು ಪರಿವರ್ತನೆಯಾದೆ. ನನ್ನ ಪರಿವರ್ತನೆ ಇವತ್ತು ನನ್ನ ಕುಟುಂಬವನ್ನು ಪರಿವರ್ತಿಸ್ತು, ನನ್ನ ಕುಟುಂಬ ಪರಿವರ್ತನೆ ಆದರೆ ನನ್ನ ಮೊಮ್ಮಕ್ಕಳು ಪರಿವರ್ತನೆ ಆದರು. ಸೊ ನನ್ನ ಒಬ್ಬನ ಪರಿವರ್ತನೆಯಿಂದ ಇವತ್ತು 22 ಜನ ಒಳ್ಳೆಯವರನ್ನು ಸಮಾಜಕ್ಕೆ ಕೊಟ್ಟ ತೃಪ್ತಿ ನನಗಿದೆ. ಅಷ್ಟೇ ವಿನಃ ನನಗಿದರಿಂದ ನಾನು ಆಗ್ತೀನಿ ಅಂತ ಹೊರಡಲಿಲ್ಲ, ಹೊರಟ ಮೇಲೆ ಆದ. ನಮ್ಮ ತಂದೆಯವರು ನನ್ನೊಳಗಡೆ ಪರಕಾಯ ಪ್ರವೇಶ ಮಾಡಿದ್ದಾರೆ, ಅವ್ರ ಮುಖಾಂತರ ನಾನು ಸಾಧನೆ ಮಾಡಿದ್ದೀನಿ ಅಂತ. ಸೊ ಇನ್ನೂ ತಂದೆ ಮಾಡಬೇಕಾಗಿರುವಂಥ ಕೆಲಸಗಳು ಏನೇನು ಬಾಕಿ ಇದೆ ಅಂತ ಹೇಳ್ತೀರಾ? ಬಹುತೇಕ ನನಗೆ ಅನಿಸುತ್ತೆ ನನ್ನ ಎಲ್ಲ ದುರಭ್ಯಾಸಗಳಿಂದ ಹೊರತಂದ ನಮ್ಮಪ್ಪ ಇನ್ನೂ ಹೆಚ್ಚು ಹೆಚ್ಚು ಜಗತ್ತಿಗೆ ಬೇಕಾಗುವಂಥ ವ್ಯಕ್ತಿಯಾಗಿ ಈ ಜಗತ್ತು ಬಿಟ್ಟು ಹೋಗಬೇಕು ನಾನು ಅಂತ ಅವರ ಆಶಯ. ಬೀಚಿ ಅವನ ಮಾತು ಹೇಳ್ತಾ ಇದ್ದ, ಜಗತ್ತಲ್ಲಿ ಎರಡೇ ಜಾತಿಯ ಮನುಷ್ಯರು, ಸತ್ತಂತೆ ಬದುಕಿರುವ ಜನ, ಸತ್ತ ಮೇಲೂ ಬದುಕಿರುವ ಜನ ಅಂತ. ಸತ್ತಂತೆ ಬದುಕಿರುವ ಜನ ಎಲ್ಲಿ ಬೇಕಾದ್ರೂ ನೋಡ್ಬೋದು, ಸತ್ತ ಮೇಲೂ ಬದುಕಿರುವ ಜನ ಆ ಪಟ್ಟಿ ನಾವು ಸೇರಬೇಕು ಅಂತ ಆಶಯ ನಮಗೆ. ಅದೇ ಮಾತು ಹೇಳೋಕ್ಕೋದೆ ನಾನು, ಇವಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರ ನಂತರ ಯಾರು ಅಂದರೆ ಡಾಕ್ಟರ್ ರಾಜ್ಕುಮಾರೇ, ಹಾಗೆ ರಂಗಭೂಮಿಯಲ್ಲಿ ಹಿರಣ್ಣಯ್ಯ ಅವ್ರ ನಂತರ ಯಾರು ಅಂದರೆ ಹಿರಣ್ಣಯ್ಯ ಅವರೇ. ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿ ಸತ್ತಾಗ ಮಾತ್ರ ಮನುಷ್ಯ ಉಳಿತಾರೆ, ಬದುಕಿದ್ದಾಗ ಉಳಿದಿರೋದಕ್ಕಿಂತ ಚೆನ್ನಾಗಿ ಹೋಗಬೇಕು ಉಳಿತಾರೆ. ಅಂದರೆ ಅನಿವಾರ್ಯತೆ, ಅವನ ಜಾಗವನ್ನು ಇನ್ನೊಬ್ಬ ತುಂಬೋಕೆ ಆಗಬಾರ್ದು. ನರಸಿಂಹರಾಜ ಜಾಗ ಇನ್ನೊಬ್ಬ ತುಂಬಲಾರ, ಡಾಕ್ಟರ್ ರಾಜ್ಕುಮಾರ್ ಜಾಗ ಇನ್ನೊಬ್ಬ ತುಂಬಲಾರ. ಹೀಗೆ ಅಂದರೆ ಅದಕ್ಕೆ ಬದುಕನ್ನು ನೈವೇದ್ಯ ಮಾಡಬೇಕು ಇಡೀ ಬದುಕನ್ನು, ಆವಾಗ ಮಾತ್ರ ಸಾಧ್ಯ. ಅದು ಬಿಟ್ಟು ನನ್ನ ಬದುಕಲ್ಲಿ ನಾನು ಎಲ್ಲರೂ ಮಾಡ್ತಿರ್ತೀನಿ ಹಾಗೂ ಮಾಡ್ತೀನಿ, ಪಾರ್ಟ್ ಟೈಮ್ ವರ್ಕ್ ಅಲ್ಲ ಅದು, ಫುಲ್ ಟೈಮ್ ವರ್ಕ್. ಕೊನೆಯಲ್ಲಿ ವೀಕ್ಷಕರಿಗೆ ಏನಾದ್ರು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಾ? ನಾನು ವೀಕ್ಷಕರನ್ನು ಕೇಳೋದಿಷ್ಟೇ, ದಯವಿಟ್ಟು ಕನ್ನಡವನ್ನು ಮರಿಬೇಡಿ, ಕನ್ನಡವನ್ನು ಬಿಡಬೇಡಿ. ಯಾಕೆಂದರೆ ನಾವು ಕನ್ನಡಿಗರು, ಜೀನಾಯ ಮರಣಾಯ ಇಸ್ಕೆ ಶಿವ ಜಾನಕ. ಎರಡನೇದು ಕಲಾವಿದರನ್ನು ಸಾಧ್ಯವಾದಷ್ಟು ನಿಮ್ಮ ಮಕ್ಕಳಂತೆ ಸಾಕಿ ರಂಗಭೂಮಿಯನ್ನು ಉಳಿಸಿ. ಇದು ಬಿಟ್ಟು ಇನ್ನೇನು ಹೇಳಿದ್ದೀನಿ? ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ, ಮರೆಯಲಾರದ ಹಲವಾರು ಘಟನೆಗಳ ಬಗ್ಗೆ ನಮ್ಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದ. ನಮಸ್ಕಾರ ಸರ್. ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಇವತ್ತಿಗೂ ನಾವು ನೆನೆಯುವ ಹಾಗೆ ಇಂದು ಮುಂದೆಂದು ಮಾಸ್ಟರ್ ಹಿರಣ್ಣಯ್ಯ ಅವರನ್ನು ನೆನೆಯದೇ ಇರಲಾರರು ನಮ್ಮ ಎಲ್ಲ ಕನ್ನಡಿಗರು. ಇದಕ್ಕೆ ಕಾರಣ ಹಿರಣ್ಣಯ್ಯನವರ ವ್ಯಕ್ತಿತ್ವ ಮತ್ತು ಅವರ ಸಾಧನೆ. ರಂಗಭೂಮಿಯಲ್ಲಿ ಹಿರಣ್ಣಯ್ಯನವರಿಗೆ ಹಿರಣ್ಣಯ್ಯನವರೇ ಸರಿಸಾಟಿ.